ಕ್ಷಮೆ ಸಹನೆ ಕೋರ್ತೀವಿ ಇವತ್ತು ಡಿ ವಿ ಜಿಯವರ ನಲವತ್ತನಾಲ್ಕನೇ ಪುಣ್ಯಸ್ಮರಣೆಯ ದಿನ ಅವರು ಯಶಕ್ಕಾಯರಾದದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರ ದೇಹಾವಸಾನವಾಗಿ ನಾಲ್ಕೂವರೆ ದಶಕಗಳು ಕಳೆದಿದ್ದರೂ ಅವರು ಅವರ ಕೃತಿಗಳು ವಿಸ್ಮರಣೆಗೆ ಒಳಗಾಗಿಲ್ಲ ಮಾತ್ರವಲ್ಲ ವರ್ಷೇ ವರ್ಷ ಹೆಚ್ಚು ಹೆಚ್ಚು ಪ್ರಚುರಗೊಳ್ಳುತ್ತಾ ಇವೆ ಇದು ಒಂದು ವಿಸ್ಮಯ ಅಂತ ಹೇಳಬೇಕಾಗಿದೆ ಹಾಗೆಂದು ಅವರು ಎಂದೂ ರಂಜನೆ ನೀಡುವುದಕ್ಕೋಸ್ಕರ ಬರೆದವರು ಅಲ್ಲ ತಮ್ಮ ಸುತ್ತಲ ಸಮಾಜವನ್ನು ಸಂಸ್ಕಾರಯುತಗೊಳಿಸಬೇಕು ಅನ್ನುವ ಒಂದು ಘನೋದ್ದೇಶಕ್ಕಾಗಿ ತಮ್ಮ ನಡಿ ಅವರು ಸವಿಸಿದರು ಆರೋಗ್ಯಕರ ಜೀವನ ದೃಷ್ಟಿಯ ಪ್ರಸ ಪ್ರವರ್ತನೆ ಪಾರಂಪರಿಕ ವಾಂಗ್ವಯವನ್ನು ಈಗಿನ ಪೀಳಿಗೆಗೆ ಆಪ್ತಗೊಳಿಸುವ ಪ್ರಯಾಸ ಎಪ್ಪತ್ತು ವರ್ಷ ಕಾಲ ರಾಜಕೀಯ ಆಗುಹೋಗುಗಳ ಸತತ ಪರೀಕ್ಷಣೆ ಗಂಭೀರ ವೈಚಾರಿಕ ಚಿಂತನೆಗಳಿಗೆ ಶ್ರೇಷ್ಠ ಕಾವ್ಯದ ಪರಿವೇಶ ನಿರ್ಮಿಸಿದ್ದು ಹೀಗೆ ವಿವಿಧ ಮುಖಗಳಲ್ಲಿ ವಿರಳ ಸಾಧನೆ ಮಾಡಿ ಉತ್ತುಂಗನೆನಿಸಿಕೊಂಡರು ಡಿ ವಿ ಜಿ ಅದಕ್ಕೆ ಹೋಲಿಸಬಹುದಾದ್ದು ಕನ್ನಡದಲ್ಲಿ ಇರಲಿ ಯಾವ ಭಾಷೆಯಲ್ಲಿಯೂ ದುರ್ಲಭ ಅಂತ ಹೇಳಿದರೆ ಅತ್ಯುಕ್ತಿ ಅಲ್ಲ ಗೋಖಲೆ ಸಂಸ್ಥೆಯ ನಮಗೆ ನಮ್ಮ ಪರಿವಾರಕ್ಕಂತೂ ಅವರು ನಿರಂತರ ಸ್ಫೂರ್ತಿ ಸ್ಥಾನವಾಗಿ ಉಳಿದಿರೋದು ಸ್ವಾಭಾವಿಕ ಡಿ ವಿ ಜಿಯವರ ಈ ವರ್ಷದ ಪುಣ್ಯಸ್ಮರಣೆಯ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಈ ವೇದಿಕೆಗೆ ಪರಿಚಿತರೇ ಆದವರು ಸ್ವೋಪಜ್ಞ ಚಿಂತಕರಾಗಿ ಹೆಸರಾದವರು ಗೆಳೆಯ ಲಕ್ಷ್ಮೀಶ ತೋಳ್ಪಾಡಿ ಆಗಮಿಸಿದ್ದಾರೆ ಎಳೆತನದಿಂದ ಸಾಹಿತಿಗಳ ಅಧ್ಯಾತ್ಮ ಸಾಧಕರ ಯಕ್ಷಗಾನ ತಾಳಮದ್ದಲೆ ಶ್ರೇಷ್ಠರ ರಂಗಭೂಮಿ ಕ್ಷೇತ್ರದವರ ಶಾಸ್ತ್ರಾಧ್ಯಯನಶೀಲರ ಹೀಗೆ ಹಲವು ಕ್ಷೇತ್ರಗಳ ಗಣ್ಯರ ನಿಕಟ ಒಡನಾಟದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಲಕ್ಷ್ಮೀ ಶತ್ರುಪಾಡಿ ಈ ವಿಶಾಲ ಅನುಭವದ ಹಿನ್ನೆಲೆಯಿಂದ ಅವರ ಮಾತು ಬರಹ ಶ್ರೀಮಂತವಾಗಿವೆ ಹೀಗಾಗಿ ಅವರು ಭಾಗವತದ ಬಗ್ಗೆ ಮಾತನಾಡಲಿ ಸೌಂದರ್ಯ ಲಹರಿಯ ಬಗ್ಗೆ ಮಾತನಾಡಲಿ ಸಮಕಾಲೀನ ಸಾಹಿತ್ಯದ ಬಗ್ಗೆ ಮಾತನಾಡಲಿ ಅದರಲ್ಲಿ ಒಂದು ಹೊಸ ರೀತಿಯ ಅನುಸಂಧಾನವನ್ನು ನಾವು ಕಾಣ್ತೇವೆ ಈ ಅಪೂರ್ವ ಗುಣದಿಂದಾಗಿ ತೋಳ್ಪಾಡಿ ತುಂಬ ಬೇಡಿಕೆಯಲ್ಲಿರುವ ಪ್ರವಚನಕಾರರಾಗಿದ್ದಾರೆ ಈ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ದೂರದ ಪುತ್ತೂರಿನಿಂದ ಸಮಯ ಹೊಂದಿಸಿಕೊಂಡು ಬಂದಿದ್ದಾರೆ ಆದರಣೀಯ ಲಕ್ಷ್ಮೀಶ ತೋಳ್ಪಾಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತ ಇದ್ದೇನೆ ಇವತ್ತು ಡಿ ವಿ ಜಿ ಪುಣ್ಯದಿನ ಸ್ಮರಣೋಪನ್ಯಾಸ ನಾಳೆ ಅಂದರೆ ಗುರುವಾರ ವಿ ಸೀತಾರಾಮಯ್ಯನವರನ್ನು ಕುರಿತು ವಿ ಸಿ ಸಂಪದದಿಂದ ಆಯೋಜಿತವಾಗಿರುವ ಕಾರ್ಯಕ್ರಮದ ಉಪನ್ಯಾಸ ನಾಳಿದ್ದು ಶುಕ್ರವಾರ ಮಾಸ್ತಿ ಅಧ್ಯಯನ ಪೇಠ ಪೀಠದಿಂದ ಪ್ರಾಯೋಜಕ ಪ್ರಾಯೋಜಿತವಾಗಿರುವ ಕಾರ್ಯಕ್ರಮದಲ್ಲಿ ಮಾಸ್ತಿ ಅವರನ್ನು ಕುರಿತು ತೋಳ್ಪಾಡಿ ಮಾತಾಡೋರಿದ್ದಾರೆ ಇದು ಒಂದು ಹೃದಯವಾದ ಸುಸಂಯೋಗ ಅಂತ ಹೇಳಬೇಕಾಗತ್ತೆ ಯಾಕಂದರೆ ಡಿ ವಿ ಜಿ ಮಾಸ್ತಿ ವಿ ಸಿ ಈ ಮೂವರು ಅರವತ್ತು ವರ್ಷ ಕಾಲ ಏಕದೇಹ ನ್ಯಾಯ ಅನ್ನುವ ರೀತಿಯಲ್ಲಿ ಇದ್ದವರು ಒಟ್ಟಿಗಿದ್ದು ನಮ್ಮ ಸಮಾಜದ ಉನ್ನತಿಗಾಗಿ ಸತತವಾಗಿ ಪರಿಶ್ರಮ ಮಾಡಿದವರು ಆ ಮೂವರ ನಡುವಣ ಘನಿಷ್ಠ ಆತ್ಮೀಯತೆಯನ್ನು ನೆನೆಯುವುದು ಒಂದು ಉತ್ಸವಪ್ರಾಯ ಅನುಭವ ಈಗಿನ ದಿನಗಳಲ್ಲಿ ಅಂತಹ ನಿರ್ಮಮ ಸ್ನೇಹವಂತಿಕೆ ತುಂಬ ವಿರಳ ಅಂತ ಹೇಳಬೇಕಾಗಿದೆ ಹೆಚ್ಚು ವಿವರಿಸುವ ಅವಶ್ಯಕತೆ ಇಲ್ಲ ಒಂದು ಸೂಚನೆ ಇವತ್ತು ಕಾರ್ಯಕ್ರಮದ ತರುವಾಯ ಡಿ ವಿ ಜಿ ಸ್ಮರಣ ದಿನದ ನಿಮಿತ್ತ ಸಿಹಿ ವಿತರಣೆ ವ್ಯವಸ್ಥೆ ಆಗಿದೆ ದಯವಿಟ್ಟು ಎಲ್ಲರೂ ಸಿಹಿಯನ್ನು ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿ ಮಾಡುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರತ್ತಾ ಉಪನ್ಯಾಸ ಮಾಲೆಯನ್ನು ಉಪಕ್ರಮಿಸಬೇಕು ಅಂತ ಗೆಳೆಯ ಲಕ್ಷ್ಮೀಶ ತೋಳ್ಪಾಡಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ತಹರ್ದೇ ಆರೂವರೆ ಗಂಟೆಗೆ ನಾನು ಬರ್ ಬರಬೇಕಾಗಿತ್ತು ಬರಬೇಕಾಗಿತ್ತಲ್ಲ ಆರೂವರೆ ಗಂಟೆಗೆ ನಾನು ಇಲ್ಲಿ ನನ್ನ ಮಾತುಗಳನ್ನು ಪ್ರಾರಂಭಿಸಬೇಕಾಗಿತ್ತು ಸುಮಾರು ಒಂದು ಗಂಟೆ ತಡ ಆಗಿದೆ ಬೆಂಗಳೂರಿಗೆ ಬರಲಿಕ್ಕೆ ತಡ ಆಗುವುದು ಯಾಕೆ ಅಂತ ನಾನು ನಿಮಗೆ ವಿವರಿಸಬೇಕಾಗಿಯೇ ಇಲ್ಲ ಅದರಿಂದ ಅದನ್ನು ಹೇಳೋದಿಲ್ಲ ಅದು ಅನಿವಾರ್ಯವಾಗಿ ಹಾಗೆ ಸಂಭವಿಸಿದ್ರಿಂದ ಅದಕ್ಕಾಗಿ ಕ್ಷಮೆ ಇರಲಿ ಇವತ್ತು ನಾನು ಮಾತನಾಡಬೇಕಾದ ವಿಷಯ ಕನ್ನಡ ಸಾಂಸ್ಕೃತಿಕ ಪ್ರಪಂಚಕ್ಕೆ ಪಿತಾಮಹನಂತೆ ಇದ್ದ ಡಿ ವಿ ಗುಂಡಪ್ಪನವರ ಸಾಹಿತ್ಯ ಅವರ ಜೀವನ ಅವರ ಆಲೋಚನಾ ವಿಧಾನ ಇತ್ಯಾದಿಗಳ ಬಗ್ಗೆ ನಾನು ನಿಮ್ಮ ಮುಂದೆ ಕೆಲವು ಮಾತುಗಳನ್ನು ಮಂಡಿಸಬೇಕು ಡಿ ವಿ ಜಿಯವರ ಒಡನಾಡಿಯಾಗಿದ್ದು ಬಹಳ ಕಾಲದಿಂದ ತನ್ನ ಎಳೆಪರಾಯದಿಂದಲೇ ಡಿ ವಿ ಜಿಯವರ ಸಹವಾಸಕ್ಕೆ ಒಲಿದು ಬಂದು ಡಿ ವಿ ಜಿಯವರು ತಮ್ಮ ಅನೇಕ ಪುಸ್ತಕಗಳಲ್ಲಿ ಆ ಪುಸ್ತಕ ಹಾಗೆ ರೂಪಿತವಾಗುವುದಕ್ಕೆ ಯಾರ ಸಹಕಾರ ಬಹಳ ಮುಖ್ಯವಾಗಿ ಸಿಕ್ಕಿದೆಯೋ ಆ ಎಸ್ ಆರ್ ರಾಮಸ್ವಾಮಿಯವರು ನನ್ನ ಮುಂದೆ ಆಸೀನರಾಗಿದ್ದಾರೆ ಅವರನ್ನು ನೋಡುವಾಗ ಸ್ವಲ್ಪ ಟಿ ವಿಜಯ ಅವರನ್ನು ಕಂಡ ಹಾಗೆ ಆಗ್ತದೆ ಅವರಿಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಅಂತ ಕೇಳಿದೆ ನಾನು ಇವತ್ತು ಅವರು ಬರ್ತಾರೋ ಇಲ್ವೋ ಅಂತ ನನ್ನ ಮನಸ್ಸಿನಲ್ಲಿ ಇತ್ತು ಬಾರದೇ ಇದ್ದರೆ ಚೆನ್ನಾಗಿತ್ತು ಅಂತ ನಾನು ಹೇಳಿದರೆ ತಪ್ಪು ಅರ್ಥ ಮಾಡಿಕೊಳ್ಬೇಡಿ ಯಾಕೆ ಅಂದರೆ ಅವರು ನೇರವಾಗಿ ಡಿ ವಿ ಜಿಯವರ ನಾಡಿಯ ಮಿಡಿತವನ್ನು ಬಲ್ಲವರು ನಾನು ಡಿ ವಿ ಅವರನ್ನು ಇಲ್ಲಿ ನಾನು ಎಪ್ಪತ್ತೆರಡನೇ ಇಸವಿ ಎಪ್ಪತ್ತು ಒಂದು ಎಪ್ಪತ್ತೆರಡರಲ್ಲಿ ಇಲ್ಲಿ ನಾನು ಇದ್ದಾವಾಗ ನಾನು ಒಂದೆರಡು ಸಲ ಈ ಇದೇ ಈ ಹಾಲಿಗೆ ಬಂದು ನಾನು ಡಿ ವಿ ಜಿಯವರು ಮಾ ಅವರ ಅವರ ಮಾತುಗಳನ್ನು ಕೇಳಿದ್ದೇನೆ ಅವರನ್ನು ನೋಡಿದ್ದೇನೆ ಅವರ ಅವರು ಇನ್ನಿತರರ ಒಟ್ಟಿಗೆ ಯಾವ ರೀತಿ ಎಷ್ಟು ಸಲಿಗೆಯಿಂದ ಎಷ್ಟು ಸ್ನೇಹದಿಂದ ಸೌಹಾರ್ದದಿಂದ ವ್ಯ ವ್ಯವಹರಿಸ್ತಾ ಇದ್ದರು ಎನ್ನುವುದನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ದೇನೆ ಮತ್ತು ಆಗ ಕೂಡ ರಾಮಸ್ವಾಮಿಯವರು ಅವರ ಒಟ್ಟಿಗೆ ಇದ್ದರು ಡಿ ವಿ ಜಿಯವರು ಕುರ್ಚಿಯ ಮೇಲೆ ಕೂತಿದ್ದರು ರಾಮಸ್ವಾಮಿಯವರು ಅವರ ಕೆಳಗಡೆ ಕೂತಿದ್ದರು ರಾಮನ ಒಟ್ಟಿಗೆ ಹನುಮಂತ ಇದ್ದ ಹಾಗೆ ಕೂತಿದ್ದರು ನಾನು ಮೊತ್ತ ಮೊದಲ ಬಾರಿಗೆ ಇಲ್ಲಿ ಡಿ ವಿ ಜಿ ಈ ಹಾಲಿಗೆ ಬಂದು ಆಗ ಇದು ಹೀಗಿರಲಿಲ್ಲ ಆಗ ಒಂದು ಒಂದು ಇದಕ್ಕಿಂತ ಚಿಕ್ಕದಾಗಿತ್ತು ಒಂದು ಬೇ ಬೇರೆ ರೀತಿಯಲ್ಲಿ ಇತ್ತದು ಅಲ್ಲಿ ರಾಣಪಳ್ಳಿ ಅಂತಕೃಷ್ಣ ನಮ್ಮರ ರಾಮಾಯಣದ ಶ್ರೀಮದ್ ರಾಮಾಯಣದ ವಾಚನ ಕಾರ್ಯಕ್ರಮ ಇತ್ತು ಅವರು ರಾಮಾಯಣದ ವಾಚನಕ್ಕೆ ಬಹಳ ಪ್ರ ಪ್ರಸಿದ್ಧರಾದವರು ರಾಣಪಳ್ಳಿಯವರು ವಾಚನ ಮಾಡಿದ ಭಾಗ ಯಾವುದು ಅಂದರೆ ರಾಮನನ್ನು ರಾಮ ಲಕ್ಷ್ಮಣರನ್ನು ಹನುಮಂತನು ಸುಗ್ರೀವನ ನಿರ್ದೇಶನದಂತೆ ಭೇಟಿಯಾದಂಥ ಒಂದು ಸಂದರ್ಭ ಅದು ಶ್ರೀಮದ್ ರಾಮಾಯಣದಲ್ಲಿ ಬಂದಿದೆ ಅದರಲ್ಲಿ ಹನುಮಂತ ರಾಮ ಲಕ್ಷ್ಮಣರ ಹತ್ರ ರಾಮನ ಹತ್ರ ಮಾತನಾಡುವ ಒಂದು ವರ್ಣನೆ ಆ ಮಾತನಾಡಿದ ರೀತಿಯನ್ನು ರಾಮನೇ ಲಕ್ಷ್ಮಣನ ಒಟ್ಟಿಗೆ ಅದನ್ನು ಪ್ರಶಂಸೆ ಮಾಡತಕ್ಕಂಥ ಒಂದು ಸಂದರ್ಭ ಅದನ್ನು ರಾಳ್ಳಪಳ್ಳಿಯವರು ಭಾಳ ಚೆನ್ನಾಗಿ ವಾಚನ ಮಾಡಿದರು ಅದರಲ್ಲಿ ಹನುಮಂತನ ವಾಕ್ಸರಣೆ ಹೇಗೆ ಇತ್ತು ಎನ್ನುವುದನ್ನು ರಾಳ್ಳಪಳ್ಳಿಯವರ ವಾಕ್ಸರಣೆಯಲ್ಲಿ ನಾವು ಕೇಳುವ ಯೋಗ ಆವತ್ತು ನನಗೆ ಸಿಕ್ಕಿತ್ತು ಅದನ್ನು ಕೇಳ್ತಾ ಇದ್ದ ಹಾಗೆ ಸಂಸ್ಕಾರ ಕ್ರಮ ಸಂಪನ್ನಂ ಅದೃತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣೀಮ್ ಅಂತ ಭಾಳ ಅದ್ಭುತವಾಗಿ ಆದಿಕಾವ್ಯದಲ್ಲಿ ಅಪರಿಚಿತನ ಅಪರಿಚಿತರ ಒಟ್ಟಿಗೆ ಮಾತನಾಡುವಾಗ ಹೇಗೆ ಮಾತನಾಡಿದ ಅಷ್ಟವರೆಗೆ ಗೊತ್ತಿಲ್ಲ ಅವನಿಗೆ ರಾಮ ಯಾರು ಲಕ್ಷ್ಮಣ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಅವನು ಸುಗ್ರೀವನ ಒಟ್ಟಿಗೆ ರಾಮ ಲಕ್ಷ್ಮಣರನ್ನು ಭೇಟಿ ಮಾಡಿಸುವುದಕ್ಕೋಸ್ಕರ ಬಂದವನು ಪ್ರಚ್ಛನ್ನ ವೇಷಧಾರಿಯಾಗಿ ಬಂದವನು ಆದರೆ ಬಹಳ ಆಶ್ಚರ್ಯ ಏನು ಅಂದರೆ ತಾನು ವೇಷಧ ತಾನು ತನ್ನ ವೇಷವನ್ನು ಮರೆಮಾಚಿ ಬಂದವನಿಗೆ ಇನ್ನೊಬ್ಬರು ವೇಷ ಮರೆಮಾಚಿದ್ದು ಬಹಳ ಬೇಗ ಗೊತ್ತಾಗ್ತದೆ ಹಾಗೆ ಅವನಿಗೆ ರಾಮ ಲಕ್ಷ್ಮಣರನ್ನು ಕಂಡಾಗ ಬ ಇವರು ಬರೀ ಕ್ಷತ್ರಿಯ ಕುಮಾರರಲ್ಲ ರಾಜಕುಮಾರರಲ್ಲ ಹಾಗೆ ಇದ್ದಾರೆ ಹೌದು ಮಾತ್ರ ಅಲ್ಲ ಇನ್ನೇನೋ ಒಂದು ವಿಶೇಷ ಇದೆ ಇವರು ಬರೀ ಇಷ್ಟೇ ಅಲ್ಲ ಕಂಡಷ್ಟೇ ಅಲ್ಲ ಈ ಸತ್ಯ ಎನ್ನುವ ಅರಿವು ತಾನೂ ಹಾಗೆಯೇ ಇದ್ದದರಿಂದ ಹನುಮಂತನಿಗೆ ಆಗಿ ಅವನು ಬಹಳ ಸೊಗಸಾಗಿ ಮಾತಾಡ್ತಾನೆ ಅದು ರಾಮನಿಗೆ ಬಹಳ ಹೃದಯವಾಗ್ತದೆ ಅದನ್ನು ವರ್ಣನೆ ಮಾಡುತ್ತಾನೆ ಅದಾಯ್ತಲ್ಲ ಈ ರಳ್ಳಪಳ್ಳಿಯವರು ಇದನ್ನು ವರ್ಣನೆ ಇದನ್ನು ವಾಚನ ಮಾಡುತ್ತಾ ಇದ್ದರೆ ಡಿ ವಿ ಗುಂಡಪ್ಪನವರು ಆನಂದ ತುಂದಿಲರಾಗಿ ಹತ್ತಿರದಲ್ಲಿ ತನ್ನ ಹತ್ತಿರದಲ್ಲಿ ಕೂತಿದ್ದ ರಾಮಸ್ವಾಮಿಯವರ ಬೆನ್ನಿಗೆ ಗುದ್ದಿದ್ದನ್ನು ನಾನು ನೋಡಿದ ಭಾಗ್ಯ ನನ್ನ ಅದು ಅವರಿಗೆ ನೆನಪುಂಟೋ ಇಲ್ಲವೋ ಹಾಂ ಅದನ್ನು ನೋಡಿದವರಲ್ಲಿ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಸಂತೋಷವನ್ನು ವ್ಯಕ್ತಪಡಿಸುವ ರೀತಿ ಹಾಗೆ ಹತ್ತಿರ ಇದ್ದವರಿಗೆ ಗುದ್ದಿದರೆ ಹಾಗೆ ಅಷ್ಟು ಹಿರಿಯರ ಒಟ್ಟಿಗೆ ರಾಮಸ್ವಾಮಿಯವರಿಗಿಂತೂ ಅವರು ಭಾಳ ಹಿರಿಯರು ಆದರೆ ಗುಂಡಪ್ಪನವರು ಇವರ ಒಟ್ಟಿಗೆ ಹೇಗೆ ವರ್ತಿಸ್ತಾ ಇದ್ದರು ಅಂದರೆ ಆ ರೀತಿ ವಯೋಮಾನದ ವ್ಯತ್ಯಾಸವನ್ನು ಮರೆತಂತೆ ಅವರು ವರ್ತಿಸ್ತಾ ಇದ್ದರು ಸೊ ನಾನು ಹೇಳ್ತಾ ಇರೋದು ರಾಮಸ್ವಾಮಿಯವರಿಗೆ ಈಗ ಎಂಬತ್ತು ವರ್ಷ ಆಗಿರ್ಬೋದು ಎಂಬತ್ತು ವರ್ಷ ಅಲ್ಲ ಅವರಿಗೆ ಡಿ ವಿ ಜಿಯವರಿಗೆ ಎಷ್ಟು ವರ್ಷ ಆಯಿತು ಪ್ಲಸ್ ಎಂಬತ್ತು ವರ್ಷ ನೀವೇಜರು ಎಷ್ಟು ವರ್ಷ ಆಯಿತು ಅದಕ್ಕೆ ಫಲ ಸಿಂಭ ಅಷ್ಟು ಜೀವನಾನುಭವ ಪ್ರಾಯ ಕನ್ನಡದಲ್ಲಿ ಹೀಗೆ ಒಬ್ಬರು ಅಪರೂಪವಾಗಿ ಬಹಳ ವಿರಳವಾಗಿ ನನಗೆ ಗೊತ್ತಿದೆ ಪುತಿ ನರಸಿಂಹ ಆಚಾರ್ಯರ ಒಟ್ಟಿಗೆ ಅವರಿಗಿಂತ ಚಿ ವಯಸ್ಸಿನಲ್ಲಿ ಬಹಳ ಚಿಕ್ಕವರಾದ ಕವಿ ಮಂಜುನಾಥ್ ಅದೇ ರೀತಿಯ ಒಂದು ಬಾಂಧವ್ಯವನ್ನು ಇಟ್ಕೊಂಡಿದ್ದರು ಬಹಳ ವಿರಳವಾಗಿ ಹೀಗೆ ನಮ್ಮ ಹಿರಿಯ ಸಾಂಸ್ಕೃತಿಕ ವ್ಯಕ್ತಿಗಳ ಒಟ್ಟಿಗೆ ಈ ರೀತಿಯ ಒಂದು ಅವಿನಾಭಾವ ಸಂಬಂಧ ಅಂತ ನಾವೇನು ಕೆಲವು ಸರ್ತಿ ಹೇಳ್ತೇವಲ್ಲ ಅದರ ಸಾಕಾರ ರೂಪದಂತೆ ರಾಮಸ್ವಾಮಿಯವರು ಡಿ ಜಿಯವರು ಒಟ್ಟಿಗೆ ಇದ್ದಾರೆ ಈಗ ಅವರು ಇಲ್ಲಿ ಕೂತದ್ರಿಂದ ನಾನು ಮಾತಾಡಬೇಕಾಗಿದೆ ನನಗೆ ಒಂದು ರೀತಿ ಹುಮ್ಮಸ್ಸೂ ಇದೆ ಸ್ವಲ್ಪ ಭಯವೂ ಇದೆ ಅಂದರೆ ಪ್ರತ್ಯಕ್ಷ ಕಂಡವರ ಒಟ್ಟಿಗೆ ಅವರನ್ನು ಮುಂದೆ ಕೂರಿಸಿಕೊಂಡು ಪ್ರತ್ಯಕ್ಷ ಅಷ್ಟು ಕಾಣದೇ ಇದ್ದವನು ನಾನು ಏನು ಮಾತಾಡಬೇಕು ಅಂತ ಆದರೂ ನನ್ನ ಮುಂದೆ ಡಿವಿ ದೇವರೇ ಕೂತಿದ್ದಾರೆ ಅಂತ ಭಾವಿಸಿ ನಾನು ಮಾತಾಡ್ತೀನಿ ನಾನು ಯಾವ ಅತಿಶಯೋಕ್ತಿಯನ್ನು ಬಳ ಬಳಸ್ತಾ ಇಲ್ಲ ನನ್ನ ಮ ಮನಸ್ಸಿನ ಭಾವನೆ ಹೇಳ್ತಾ ಇದ್ದೇನೆ ಕನ್ನಡದ ಇನ್ನೊಬ್ಬರು ಬಹಳ ದೊಡ್ಡ ಸಾಂಸ್ಕೃತಿಕ ಚೇತನ ಮಹಾಕವಿ ಕುವೆಂಪು ಅವರು ತಮ್ಮ ಆತ್ಮಕಥೆಯಲ್ಲಿ ನೆನಪಿನ ದೋಣಿಯಲ್ಲಿ ಅಂತ ಅದರಲ್ಲಿ ಒಂದು ಘಟನೆಯನ್ನು ಹೇಳ್ತಾರೆ ಆ ಘಟನೆ ಯಾವುದು ಅಂದರೆ ಕುವೆಂಪು ಅವರು ರಾಮಕೃಷ್ಣ ವಿವೇಕಾನಂದರ ಪ್ರಭಾವಕ್ಕೆ ಪಟಗಾದವರು ಎನ್ನುವುದು ಸರ್ವ ವಿದಿತ ಎಲ್ಲರಿಗೂ ಗೊತ್ತಿದೆ ಅದು ಹಾಗಾಗಿ ರಾಮಕೃಷ್ಣರ ತಪೋಸ್ಥಾನವಾಗಿರತಕ್ಕ ದಕ್ಷಿಣೇಶ್ವರಕ್ಕೆ ಮತ್ತು ಸ್ವಾಮಿ ವಿವೇಕಾನಂದರು ಕಟ್ಟಿದ ಬೇಲೂರು ಮಠಕ್ಕೆ ಭೇಟಿ ಕೊಡಲೇಬೇಕು ಅಂತ ಮೈಸೂರಿನ ಕೆಲವು ಮಿತ್ರರೊಟ್ಟಿಗೆ ಕುವೆಂಪು ಅವರು ಕಲ್ಕತ್ತಾಕ್ಕೆ ಹೋಗ್ತಾರೆ ಹೋಗಿ ಹೋಗಿ ಬೇಲೂರು ಮಠದಿಂದ ದಕ್ಷಿಣೇಶ್ವರಕ್ಕೆ ಗಂಗಾ ನದಿಯಲ್ಲಿ ದೋಣಿಯಲ್ಲಿ ಪಯಣಿಸಿ ದಕ್ಷಿಣೇಶ್ವರಕ್ಕೆ ಬಂದು ರಾಮಕೃಷ್ಣರ ಲೀಲಾಕ್ಷೇತ್ರವನ್ನು ದರ್ಶನ ಮಾಡಿ ರೋಮಾಂಚಿತರಾಗಿ ಅದರ ವಿಶೇಷವಾಗಿರತಕ್ಕ ಭಾವನೆಯನ್ನು ಆವಾಹಿಸಿಕೊಂಡವರಾಗಿ ಸಂಜೆಯ ಹೊತ್ತು ಮರಳಿ ಬೇಲೂರು ಮಠಕ್ಕೆ ಬರಲಿಕ್ಕೆ ಅದೇ ದೋಣಿಯಲ್ಲಿ ದಕ್ಷಿಣೇಶ್ವರದಿಂದ ಮತ್ತೆ ಬೇಲೂರು ಮಠಕ್ಕೆ ಅದೇ ಗಂಗಾ ನದಿಯಲ್ಲಿ ಹಿಮುಖವಾಗಿ ದೋಣಿ ಚಾಲಿಸ್ತಾ ಇದೆ ಅದರಲ್ಲಿ ದಕ್ಷಿಣೇಶ್ವರಕ್ಕೆ ಬಂದ ಅನೇಕ ಭಕ್ತರು ಇರ್ತಾರೆ ಕರ್ನಾಟಕದಿಂದ ಬಂದ ಭಕ್ತರು ಇರ್ತಾರೆ ಅದರಲ್ಲಿ ಕುವೆಂಪುಕ್ಕೂ ಕೂಡ ಒಬ್ಬರು ಇವರ ಒಟ್ಟಿಗೆ ಇದ್ದ ಆಗ ಮೈಸೂರಿನ ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದ ಸಿದ್ದೇಶ್ವರಾನಂದ ಸ್ವಾಮಿಗಳು ಹೆಸರು ಹೆಚ್ಚು ಕಮ್ಮಿಯಾಗಿದ್ದರೆ ಕ್ಷಮಿಸಿ ಸ್ವಾಮಿಗಳು ಹತ್ರವೂ ಹೇಳ್ತಾರೆ ನೀವು ಬಹಳ ಜನ ಇದ್ದೀರಿ ದಕ್ಷಿಣ ಭಾರತದಿಂದ ಬಂದವರು ಬೇರೆ ಬೇರೆ ಭಾಷೆಗಳನ್ನು ಮಾತೃಭಾಷೆಯಾಗಿ ಹೊಂದಿದವರು ಇದ್ದೀರಿ ನಿಮ್ಮ ನಿಮ್ಮ ಭಾಷೆಗಳಲ್ಲಿ ಒಂದು ಹಾಡು ಹಾಡಿ ಅಂತ ಹಾಗೆ ತೆಲುಗಿನವರೊಬ್ಬರು ಒಂದು ಹಾಡು ಹಾಡ್ತಾರೆ ತಮಿಳವರೊಬ್ಬರು ಒಂದು ಹಾಡು ಹಾಡ್ತಾರೆ ಶ್ರೀಲಂಕಾದಿಂದ ಬಂದವರೊಬ್ಬರು ಮತ್ತೊಂದು ಹಾಡು ಹಾಡ್ತಾರೆ ಕನ್ನಡದಿಂದ ಅವರು ಹೇಳ್ತಾರೆ ಯಾರು ಸ್ವಾಮಿಗಳು ಹೇಳ್ತಾರೆ ಪುಟ್ಟಪ್ಪನವರಿಗೆ ಹೇಳ್ತಾರೆ ಕುವೆಂಪು ಅವರಿಗೆ ಹೇಳ್ತಾರೆ ನಿಮ್ಮ ಹಾಡು ಹಾಡಿ ಅಂತ ಕುವೆಂಪು ಅವರು ಕನ್ನಡದ ಒಂದು ಹಾಡನ್ನು ಹಾಡುತ್ತಾರೆ ಆ ಹಾಡು ಯಾವುದು ಆ ಹಾಡು ಯಾವುದು ಅಂದರೆ ವಿ ಗುಂಡಪ್ಪನವರು ಬರೆದ ವನಸುಮ ಎನ್ನುವ ಹಾಡು ನೀವು ನಪ್ಪಿನ ದೋಣಿಯಲ್ಲಿ ನೋಡಿ ನನಗೆ ಅದನ್ನು ಓದಿ ರೋಮಾಂಚನ ಆಯಿತು ಕುವೆಂಪು ಹಾಡಿದರು ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೇ ಹೇ ದೇವಾ ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಅಂತ ಅದರ ಮ ಆರು ಚರಣ ಅದು ಷಟ್ಪದಿ ಇದನ್ನು ಹಾಡಿದರು ಹಾಡಿ ಅದರ ಅರ್ಥವನ್ನು ಅವರು ಸ್ವಲ್ಪ ಹೇಳಿದರು ಹೀಗೆ ಹೀಗೆ ಅಂತ ಅರ್ಥ ಆಗೋವರಿಗಾಗ್ತದೆ ಅರ್ಥ ಆಗದವರಿಗೆ ಅದರ ವಿಷಯ ಹೀಗೆ ಅಂತ ಹೇಳಿದರು ಇದು ಕುವೆಂಪು ಅವರ ಮನಸ್ಸಿನಲ್ಲಿ ಒಂದು ಕನ್ನಡದ ಹಾಡು ಹಾಡಿ ಇಂಥ ಒಬ್ಬರು ಹೇಳಿದಾಗ ಕುವೆಂಪು ಅವರ ಮನಸ್ಸಿನಲ್ಲಿ ತಟಕ್ಕನೆ ಏನು ಏನು ತತ್ಕ್ಷಣದ ಪ್ರತಿಸ್ಪಂದನವಾಗಿ ಅವರಲ್ಲಿ ಅದು ಮೂಡಿ ಬರಬೇಕಾಗಿದ್ದರೆ ಅದು ಅವರ ಒಳಗಡೆ ನೆಲೆಸಿರಬೇಕಾಗಿದ್ದರೆ ಒಂದು ವಿಶೇಷ ಇರಬೇಕು ಕುವೆಂಪು ಹೇಗೆ ಇದ್ದರು ಅಂದರೆ ವನಸಮದ ಹಾಗೇ ಇದ್ದರು ವನಸಮ ಅಂದರೆ ಕಾಡಿನಲ್ಲಿರುವ ಹೂ ಕುವೆಂಪು ಅವರು ಕಾಡಿನ ಕವಿ ಅಂದರೆ ಮಲೆನಾಡಿನಿಂದ ಬಂದ ಕವಿಯವರು ಅವರಿಗೆ ವನಸುಮಗಳ ಪರಿಚಯ ಬಹಳ ಚೆನ್ನಾಗಿದೆ ಅದು ಅದೊಂದು ರೂಪಕವಾಗಿ ವನಸುಮ ಎನ್ನುವುದು ತಾನು ಹೇಗೆ ಬದುಕಬೇಕು ಎನ್ನುವುದಕ್ಕೆ ಒಂದು ರೂಪಕವಾಗಿ ಒಂದು ಮಾದರಿಯಾಗಿ ಅದವರ ಮನಸ್ಸಿನಲ್ಲಿದೆ ಅವರು ಅದನ್ನು ಹಾಡಿದರು ಮ ಮಲೆನಾಡಿನವರಲ್ಲದ ಒಂದು ರೀತಿ ಹೇಳುವುದಾಗಿದ್ದರೆ ಒಂದು ನಗರೀಕರಣಗೊಂಡ ಮುಳುಬಾಗಿಲು ಕೋಲಾರ ಬೆಂಗಳೂರು ಮೈಸೂರು ಮದ್ರಾಸು ಈ ಕಡೆಗಳಲ್ಲಿ ನಗರಗಳಲ್ಲಿ ಸು ಸುತ್ತಾಡ್ತಾ ಇದ್ದ ನಾಗರಿಕತೆಯ ಪರಿಚಯ ಚೆನ್ನಾಗಿದ್ದ ಇಂಗ್ಲೀಷನ್ನು ಅದ್ಭುತವಾಗಿ ಬಳಸಬಲ್ಲವರಾಗಿದ್ದ ಡಿ ವಿ ಜಿಯವರು ಮನಸ್ಸು ಡಿ ವಿ ಜಿಯವರದ್ದು ಹೇಗೆ ಇತ್ತು ಅಂದರೆ ವನಸುಮದ ಮದ ಹಾಗೆ ಇತ್ತು ಆದುದರಿಂದಲೇ ಅವರು ಮಲೆನಾಡಿನವರು ಅಲ್ಲದಿದ್ದರೂ ಕೂಡ ಅವರು ಒಂದು ವಿಶೇಷವಾದ ರೀತಿಯ ಒಂದು ನಾಗರಿಕ ಪ್ರಜ್ಞೆಯನ್ನು ಹೊಂದಿದವರಾಗಿದ್ದರು ಅವರ ಪರಿಸರ ಹಾಗೆ ಇದ್ದರೂ ಕೂಡ ಡಿ ವಿ ಜಿಯವರ ಮನಸ್ಸಿನಲ್ಲಿ ತನ್ನ ಬಾಳು ಹೇಗಾಗಬೇಕು ಅಂತ ಇದ್ದರೆ ಅದು ನಗರದಿಂದ ಪಡೆದ ಒಂದು ಚಿತ್ರವಲ್ಲ ಆ ಚಿತ್ರ ಯಾವುದು ಅಂತ ಕೇಳಿದರೆ ಕಾಡಿನಲ್ಲಿ ತನ್ನ ಪಾಡಿಗೆ ತಾನು ಅರಳಿ ತನ್ನ ಚೆಲುವನ್ನು ಸವಿಯಬಲ್ಲವರಿಗೆ ಯಾವ ಬಲಾತ್ಕಾರವೂ ಇಲ್ಲದೆ ತನ್ನ ಚೆಲುವನ್ನು ಸವೆಯುವ ಅಣು ಮಾಡಿಕೊಟ್ಟ ಒಂದು ಕಾಡಿನ ಹೂವಿನಂತೆ ಬದುಕಬೇಕು ಅಂತ ಈ ಕನೆಕ್ಷನ್ ಬಹಳ ನನಗೆ ಬಹಳ ವಿಶೇಷ ಮತ್ತು ಬಹಳ ಇದೇನು ಏನಾಗ್ತದೆ ಅಂದರೆ ಇದೊಂದು ಒಂದು ವಿಶೇಷವಾದ ಒಂದು ಒಂದು ಏನು ಈ ಒಂದು ಸಂಬಂಧ ಮಲೆನಾಡಿನವರಿಗೆ ಕಾಡಿನ ಹೂ ಅಂತ ಹೇಳುವಂಥದ್ದು ಸ್ವಾಭಾವಿಕ ಆದರೆ ಹಾಗಲ್ಲದೆ ಇದ್ದವರಿಗೆ ತಾನು ಕಾಡಿನ ಹೂ ಅಂತ ಬದುಕಬೇಕು ಹಾಗೆ ಬದುಕಬೇಕು ಅಂತ ಕಾಣುತ್ತದಲ್ಲ ನಾಗರಿಕರಿಗೆ ಹೀಗೆ ಕಾಣುವುದು ವಿಶಿಷ್ಟವಾಗಿರತಕ್ಕ ಒಂದು ವಿಷಯ ನಾಗ ನಾಗರಿಕ ಪ್ರಜ್ಞೆಗೆ ಸಾಮಾನ್ಯವಾಗಿ ಕಾಣತಕ್ಕ ರೂಪಕಗಳೇ ನಾಗರಿಕ ರೂಪಕಗಳು ಕಾಡಿನ ರೂಪಕಗಳು ಕಡಿಮೆ ಹಾಗಾದರೆ ಡಿ ವಿ ಜಿಯವರ ಅವರ ಮನಸ್ಸು ಹೇಗೆ ಇತ್ತು ಅದು ಮನಸ್ಸು ಮದ ಹಾಗೆ ಇತ್ತು ನಾನು ಇದು ಯಾವಾಗ ಡೇಟ್ ಯಾವಾಗ ಅಂತ ನೋಡಿದೆ ದಯಮಾಡಿ ನಾನು ಹೇಳಿದ ಮಾತನ್ನು ಯಾರಾದರೂ ಕ್ರಾಸ್ ಚೆಕ್ ಮಾಡಿ ನಾನು ಯಾಕೆ ಕ್ರಾಸ್ ಚೆಕ್ ಮಾಡಬೇಕು ಅಂದರೆ ಪುಟ್ಟಪ್ಪನವ್ರ ಪುಸ್ತಕ ಇದೆ ಅದನ್ನು ನೀವು ಕ್ರಾಸ್ ಚೆಕ್ ಮಾಡಬೇಕು ಯಾಕೆ ಅಂತ ನಾನು ಹೇಳುವುದು ಅಂದರೆ ನನಗೆ ಆದ ರೋಮಾಂಚನ ನಿಮಗೂ ಆಗಲಿ ಅಂತ ನನ್ನ ಮಾತು ಕೇಳಿ ಮಾತ್ರ ಅಲ್ಲ ನೋಡಬೇಕು ನೀವು ಅದನ್ನು ಅದರಲ್ಲಿ ಉಂಟು ಇದು ಅಂತ ಡಿ ವಿ ಜಿಯವರ ವನಸುಮ ಎನ್ನುವ ಪು ಎನ್ನುವ ಹಾಡನ್ನು ನಾನು ಹಾಡಿದೆ ಸ್ವಾಮಿಗಳ ಮುಂದೆ ದೋಣಿಯಲ್ಲಿ ಹೋಗ್ತಾ ಇದ್ದಾವಾಗ ಅದರ ವರ್ಣನೆ ಹೇಗೆ ಮಾಡಿದ್ದಾರೆ ಅಂದರೆ ಗಂಗೆ ಆ ಕಾಲದ ಗಂಗೆ ಅದೇ ಕೊಳೆಯಾಗಿರಲಿಲ್ಲ ಆಮೇಲೆ ದಿಗಂತದಲ್ಲಿ ಚಂದ್ರೋದಯ ಇದೆ ಬೆಳದಿಂಗಳು ಇದರ ಮೇಲೆ ಬೀಳ್ತಾ ಇದೆ ಗಂಗಾ ನದಿಯ ತರಲ ತರಂಗಗಳ ಮೇಲೆ ಆ ಬೆಳದಿಂಗಳು ಬೀಳ್ತಾ ಇದೆ ಹಾಡು ಬಹಳ ಜನ ಇದ್ದಾರೆ ದೋಣಿಯಲ್ಲಿ ಆ ವಾತಾವರಣವೇ ಒಂದು ಸ್ವಪ್ನಾಯಮಾನವಾಗಿರತಕ್ಕ ಒಂದು ಒಂದು ವಾತಾವರಣ ಅದು ಅದರಲ್ಲಿ ನೀವೊಂದು ಹಾಡು ಹೇಳಿ ಅಂದರೆ ಇವರು ವನಸುಮದ ಹಾಡು ಹೇಳ್ತಾರೆ ಈ ಕನ್ನಡ ಕೃತಾರ್ಥವಾಯ್ತಲ್ಲ ಡಿ ವಿ ಅವರಿಗೆ ಕ ಕನಸು ಕೂಡ ಬಿದ್ದಿರಲಿಕ್ಕಿಲ್ಲ ಇದನ್ನು ಇವರು ಹಾಡ್ತಾರೆ ಅಂತ ಬೀಳಬೇಕಾಗಿಲ್ಲ ವನಸುಮಕ್ಕೆ ಬೀಳುವ ಹಾಗೆಲ್ಲ ಕನಸು ಬೀಳಬೇಕಾಗಿಯೇ ಇಲ್ಲ ಅದಕ್ಕೆ ಡೇಟ್ ನೋಡಿದೆ ಇದು ಯಾವಾಗ ಅಂತ ನನಗೆ ಮತ್ತೊಂದು ಸಲ ಆಯಿತು ಅದು ಡೇಟ್ ಯಾವಾಗ ಅಂದರೆ ಮತ್ತೆ ಪುನಃ ಇದನ್ನು ನೀವು ಕ್ರಾಸ್ ಚೆಕ್ ಮಾಡಿ ಕ್ರಾಸ್ ಚೆಕ್ ಮಾಡಿ ನಾಳೆ ಬಂದು ನನಗೆ ನೀವು ಹೇಳಬೇಕು ತಪ್ಪಾಗಿದ್ದರೆ ತಪ್ಪಾಗಿಲ್ಲದಿದ್ದರೆ ನೀವು ಒಪ್ಪಿಕೊಳ್ಳಿ ತಪ್ಪಾಗಿದ್ದರೆ ಹೇಳಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎಂಟು ಇವತ್ತು ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಒಂಬತ್ತು ಒಂದು ದಿವಸ ಹೆಚ್ಚು ಕಮ್ಮಿ ಆಯಿತು ತಡ ಆಯಿತು ಬಹುಶಃ ಅದ ಕಾರಣಕ್ಕೆ ನಾನು ಬರಲಿಕ್ಕೆ ತಡ ಆಯ್ತಾಯ ಆಗಿ ಹೋಯಿತು ತೊಂಬತ್ತು ವರ್ಷ ಒಂದು ದಿನ ಹೆಚ್ಚು ಕಮ್ಮಿ ಸರಿ ತೊಂಬತ್ತು ವರ್ಷದ ಹಿಂದೆ ನಡೆದ ಒಂದು ವಿಷಯ ಇದು ಏನು ಹೇಳಬೇಕು ಏನೂ ಹೇಳಲಿಕ್ಕಿಲ್ಲ ಸುಮ್ಮನೆ ಮೌನವಾಗಿ ಈ ಒಂದು ಆನಂದವನ್ನು ಆಸ್ವಾದಿಸಬೇಕು ನಾವು ಡಿ ವಿ ಜಿಯವರಿಗೆ ಅವರಿಗೆ ಇದ್ದ ಬಿ ವಿ ಗುಂಡಪ್ಪನವರಿಗೆ ಇದ್ದ ಒಂದು ಕನಸು ಅಂದರೆ ವನಸು ಮದ ಹಾಗೆ ಅಂತ ಅದು ಇನ್ನು ನಾನು ಅದನ್ನು ಬೆಳೆಸಬೇಕಾಗಿಲ್ಲ ಅವರ ಕೃತಿಗಳಲ್ಲಿ ಅವರ ಒಂದು ಪದ್ಯ ಇದೆ ನನಗೆ ಯಥೋ ಸರ್ತೆ ಅವರೇ ಮಂಕುತಿಮ್ಮ ಮಂಕುತಿಮ್ಮನ ಬಗ್ಗೆ ಮಾತಾಡಿ 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 ಈ ಕೆಲವು ಒಳ್ಳೆಯ ಕೆಲಸಗಳಿಂದಲೂ ಕೆಲವು ಕೆಟ್ಟದಾಗ್ತದೆ ಅಂತ ಯಾಕೆಂದರೆ ಬೇರೆ ಅದ್ಭುತವಾಗಿರ್ತಕ್ಕ ಸಂಗತಿಗಳನ್ನು ಡಿ ಟಿ ಬರೆದಿದ್ದಾರೆ ಅದರ ಬಗ್ಗೆ ಯಾರ ಗಮನವೂ ಹೋಗುವುದಿಲ್ಲ ಮತ್ತೇನು ಡಿ ಅಂದರೆ ಮಂಕುದಮ್ಮನ ಕಗ್ಗ ಅಂತ ಮಂಕುದಮ್ಮನ ಕಗ್ಗದ ವಿಷಯ ಬಿಡಿ ಅದು ಇದೆ ಇದು ಒಂದೇ ವಿಷಯ ನಾವು ಎತ್ತಿ ಎತ್ತಿ ಮಾತಾಡಿದರೆ ಹಾಗಾದರೆ ಅವರು ಬೇರೆ ಬರೆದ ಎಷ್ಟೋ ವಿಷಯಗಳಿದ್ದಾವೆ ಅದ್ಭುತವಾಗಿರತಕ್ಕ ಸಂಗತಿಗಳಿದ್ದಾವೆ ಅವರ ವಿಮರ್ಶೆ ಇದೆ ಸಂಸ್ಕೃತಿ ಅಂತ ಒಂದು ಬಹಳ ಅಮೌಲ್ಯವಾಗಿರತಕ್ಕ ಬಹಳ ಮಾರ್ಮಿಕವಾಗಿರತಕ್ಕ ಸೋಪಜ್ಞವಾದ ಒಂದು ಪುಸ್ತಕ ಇದೆ ಆಮೇಲೆ ಶ್ರೀರಾಮಪ್ಪ ಇದೆ ಶ್ರೀಕೃಷ್ಣ ಪರೀಕ್ಷಣಮ್ ಇದೆ ಅವರ ಜ್ಞಾಪಕ ಚಿತ್ರ ಶಾಲೆಯ ಅದ್ಭುತವಾಗಿರತಕ್ಕ ಜೀವನ ಕಥನ ಇದೆ ಭಗವದ್ಗೀತೆಗೆ ಬರೆದದ್ದಿದೆ ಈ ಇಂಗ್ಲೀಷಿನಲ್ಲಿ ಬರೆದ ಅನೇಕ ಸಂಗತಿಗಳಿದ್ದಾವೆ ಇದು ಯಾವುದನ್ನು ನಮಗೆ ನೋಡುವುದಕ್ಕೆ ಬಿಡುವಾಗದ ಹಾಗೆ ಮಂಕುತಿಮ್ಮ ನಮ್ಮ ಮುಂದೆ ಬಂದು ಕೂತ್ಕೊಂಡುಕೊಂಡಿದ್ರೆ ಮಂಕುತಿಮ್ಮನಿಗೆ ಒಂದು ಗ್ಲಾಸ್ ಕಾಪಿ ಕೊಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊ ನಾವು ಇನ್ನು ಬೇರೆ ಏನಾದರೂ ನೋಡೋಣ ಅಂತ ಹೇಳಬೇಕಾದ ಕಾಲ ಇದು ಯಾಕಂದರೆ ಪ್ರತಿಯೊಬ್ಬರು ಅದನ್ನು ಮಾತಾಡಿದರೆ ಈ ಎಷ್ಟು ಮಾತಾಡೋದು ಅದು ಚೆನ್ನಾಗಿಲ್ಲ ಅಂತಲ್ಲ ತಪ್ಪು ತಿಳ್ಕೊಳ್ಬೇಡಿ ಬೇರೆ ಉಳಿದ ಸಂಗತಿಗಳನ್ನು ನಾವು ಮಾತಾಡೋದು ಯಾವಾಗ ಅಂತ ಮಾಸ್ತಿಯವರದ್ದು ಅಷ್ಟೇ ಮಾಸ್ತಿಯವರು ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬರೂ ಸಣ್ಣ ಕಥೆಗಳ ಜನಕ ಅಂತ ಹೇಳಿ ಇದು ಎಷ್ಟು ಸರ್ತಿ ಹೇಳುವುದು ಅವರು ಬೇರೆ ಅನೇಕ ಅವರ ಪದ್ಯಗಳಿವೆ ಅವರ ವಿಮರ್ಶೆ ಇದೆ ಅವರ ನಾಟಕ ಇದೆ ಅವರ ಎರಡು ಅದ್ಭುತ ಕಾದಂಬರಿ ಇದೆ ಅದು ನಮಗೆ ಮರ್ತೇ ಹೋಗುವ ಹಾಗೆ ಆಗಿದೆ ಅದಕ್ಕೇನು ಕಾರಣ ಅಂದರೆ ಅವರು ಸಣ್ಣ ಕತೆ ಬರೆದದ್ದು ಸಣ್ಣ ಕತೆ ಅವರು ಬರೆದದ್ದು ತಪ್ಪಲ್ಲ ಮತ್ತೇನು ಅಂದರೆ ನಾವು ಸಣ್ಣ ಕತೆ ಒಂದನ್ನೇ ಇಟ್ಕೊಂಡದ್ದು ನಾವು ದೊಡ್ಡ ಕಥೆಯನ್ನು ನಾವು ಯಾವಾಗ ಮುಟ್ಟುವುದು ಇದನ್ನು ನಾವು ಹೇಳಬೇಕು ಅದು ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಅಂತಲ್ಲ ಅದು ಅದ್ಭುತವಾಗಿದೆ ಎನ್ನುವುದು ಬೇರೆ ವಿಷಯ ಆದರೆ ಬೇರೆ ಉಳಿದದ್ದು ಅದನ್ನು ನಾವು ನೋಡಬೇಕಾಗಿದೆ ಡಿ ವಿ ಜಿ ಬಹಳ ಸುಂದರವಾದ ಒಂದು ಹಾಡಿದೆ ಅಂದರೆ ಹೆಸರು ಹಕ್ಕಿಯ ಹಾಡು ಅಂತ ಹಕ್ಕಿಯ ಪಯಣ ಅಂತ ಹಕ್ಕಿಯ ಪಯಣ ಅಂತ ಕೇಳ್ತಾರೆ ಅವರು ಆ ಹಕ್ಕಿ ಹತ್ರ ಎಲ್ಲಿಗೆ ಹೋಗ್ತಿ ನೀನು ಹಾಗೆ ಹೋಗ್ತಿ ಹೀಗೆ ಹೋಗ್ತಿ ಎಲ್ಲ ನಿಮ್ಮೆ ಮೇಲೆ ಎಲ್ಲ ನೀನು ಸುತ್ತಾಡುತ್ತಿ ಒಂದು ಯಾವುದೋ ಒಂದು ಮರದ ಮೇಲೆ ಕೂತ್ಕೊಳ್ತಿ ಯಾವುದೋ ಹಣ್ಣನ್ನು ಮೆಲ್ತಿ ಯಾವುದೋ ಒಂದು ಗುಡ್ ಏನು ಏನೋ ಅಂದರೆ ಒಂದು ಬದಿಯಲ್ಲಿ ಡಿ ವಿ ಜಿಯವರ ಹೃದಯ ಮಿಡಿಯುವುದು ತಾನು ಒಂದು ವನಸುಮದ ಹಾಗೆ ಒಂದು ಕಾಡಿನ ಹೂವಿನ ಹಾಗೆ ಯಾರ ಗಮನಕ್ಕೂ ಬಾರದೆ ಯಾರ ಗಮನಕ್ಕೆ ಬಂದು ಲೋಕದ ಗಮನಕ್ಕೆ ಬಂದು ಜೀವನ ಕೃತಾರ್ಥವಾಗುವುದಲ್ಲ ಅಂತ ಜೀವನ ಕೃತಾರ್ಥವಾಗಬೇಕಾಗಿದ್ದರೆ ಎಲ್ಲರೂ ನಮ್ಮನ್ನು ಹಾಡಿ ಹೊಗಳಿ ಹರಸಬೇಕಾಗಿಲ್ಲ ಲೋಕದ ಗಮನಕ್ಕೆ ಬಾರದೇ ಇದ್ದರೂ ಕೂಡ ಜೀವನ ಕೃತಾರ್ಥವಾಗುವುದು ಸಾಧ್ಯ ಇದೆ ಅಂತ ಲೋಕದ ಗಮನಕ್ಕೆ ಬಿದ್ದವರು ಹೇಳಬೇಕು ಅದನ್ನು ನಸಮ್ಮದಲ್ಲಿ ಹೇಳಿದರೆ ಡಿ ವಿ ಜಿ ಅವರು ಹೇಳಿದರೆ ಮತ್ತೊಂದು ಬದಿಯಲ್ಲಿ ಅವರ ಹಕ್ಕಿಯ ಪಯಣ ಉಂಟಲ್ಲ ತಾನೊಂದು ಹಕ್ಕಿ ಅಂತ ಒಂದು ಎಲ್ಲವನ್ನು ನೋಡುವುದು ಹಗೂರ ಯಾವುದೇ ಭಾರ ಇಲ್ಲ ಯಾವುದೇ ಒಂದು ಕೊಂಬೆಯ ಮೇಲೆ ಹಕ್ಕಿ ಕೂತು ಇವತ್ತು ಆ ಕೊಂಬೆಯಕ್ಕೆ ಕೆಳಗೆ ಬಿದ್ದದ್ದಿಲ್ಲ ಅದೇ ಹಕ್ಕಿ ಬಂದು ಹಕ್ಕಿ ಕೊಂಬೆಯ ಮೇಲೆ ಕೂತರೆ ಅದು ಕೊಂಬೆಯ ಭಾಗ್ಯ ಅದು ಮರದ ಭಾಗ್ಯ ಅದು ಎಲ್ಲಿಗೋ ಹಾರಿ ಹೋಗುವ ಹಕ್ಕಿ ಒಂದು ಕ್ಷಣ ತನ್ನ ಆಯಾಸವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಒಂದು ಮರದ ಕೊಂಬೆಯ ಮೇಲೆ ಕೂತರೆ ಆ ಮರಕ್ಕೆ ಆಗುವ ಸಂತೋಷ ಮರಕ್ಕೆ ಗೊತ್ತು ಹಾಗೆ ಬಂದು ಹಾಗೆ ಒಂದು ಹಗುರವಾಗಿ ಒಂದು ಹಕ್ಕಿಯ ಹಾಗೆ ಯಾವ ಭಾರವೂ ಇಲ್ಲದೆ ಹೀಗೆ ಒಂದು ಜೀವನಕ್ಕೆ ಒಂದು ಚಿತ್ರ ಮನಸುಮ ಆದರೆ ಜೀವನಕ್ಕೆ ಮತ್ತೆ ಒಂದು ಚಿತ್ರ ಹ್ಞೂ ಹಕ್ಕಿಯ ಪಯಣ ಅಂತ ತಾನು ಹಕ್ಕಿಯ ಹಾಗೆ ಹಾರಿರಬೇಕು ನೋಡಬೇಕು ಎಲ್ಲವನ್ನು ಆದರೆ ಯಾವುದನ್ನು ಒಂದು ಮೇಲಿಂದ ಒಂದು ಮೇಲಿನ ವಿಹಂಗ ಮನೋಟ ಅಂತ ಹೇಳ್ತೇವೆ ನಾವು ಒಂದು ಹಕ್ಕಿ ನೋಡುವುದನ್ನು ಹಾಗೆ ನೋಡಬೇಕು ಹಗೂರ ಒಂದು ಭಾವ ಇದು ಒಂದು ಕಡೆ ಮತ್ತೆ ಒಂದು ಬಹಳ ಸುಂದರವಾಗಿ ನಾನು ಬಹಳ ಮೆಲುಕು ಹಾಕುವ ಪ ಪದ್ಯ ಅದು ಅದು ಅಂದರೆ ದಾರಿ ಹೋಕರು ನಾವು ಊರ ರಗಳೆಗೆ ನಮ್ಮ ಕೆಡವದಿರಿ ಸಕ್ಕರೆ ಅಂತ ಏನೋ ಬರ್ತದೆ ನಾವು ದಾರಿ ಹೋಕರು ನಾವು ಪಾಂಥರು ಪಥಿಕರು ಅಂದರೆ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ನಡೀತು ಎಲ್ಲಿಗೆ ಹೋಗ್ತೇವೆ ಏನು ಕತೆ ಎಲ್ಲಿಂದ ಬಂದಿದ್ದೇವೆ ನಾವು ದಾರಿ ಹೋಗ್ತಾ ಇದ್ದೇವೆ ನೀವು ನಮ್ಮನ್ನು ಕರೆದ್ರೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಏನು ಕಥೆ ಅಂತ ಕರೆದು ನೀವು ಏನು ಮಾಡ್ತೀರಿ ಅಂದರೆ ಜನಗಳು ಏನು ಮಾಡ್ತಾರೆ ಲೋಕ ಏನು ಮಾಡ್ತದೆ ಅಂದರೆ ತನ್ನ ಪಾಡಿಗೆ ತಾನು ತನ್ನ ದಾರಿಯಲ್ಲಿ ಹೋಗತಕ್ಕವನನ್ನು ಆತಿಥ್ಯ ಮಾಡುವ ನೆವದಲ್ಲಿ ಕರೆದು ಅವರಿಗೆ ತಲೆ ಅವರನ್ನು ಹೇಗೆ ಇವರು ಹಚ್ಚಿಕೊಳ್ತಾರೆ ಅವರಿಗೆ ಹೇ ಏನನ್ನು ಹಚ್ಚುತ್ತಾರೆ ಅಂದರೆ ಊರ ರಗಳೆಯನ್ನು ಅವರಿಗೆ ಹಚ್ಚುತ್ತಾರೆ ನಿಮ್ಮ ಊರಿನ ರಗಳೆಯನ್ನು ನಮಗೆ ಹಚ್ಚಬೇಡಿ ಏನು ನಮ್ಮನ್ನು ನಮ್ಮ ದಾರಿಯಲ್ಲಿ ನಾವು ನಡೆಯುವುದಕ್ಕೆ ಬಿಡಿ ಎಷ್ಟು ವಿ ಸಿಯವರಿಗೆ ಡಿ ವಿ ಜಿಯವರ ಪದ್ಯಗಳಲ್ಲಿ ಬಹಳ ಪ್ರಿಯವಾಗಿರತಕ್ಕ ಪದ್ಯ ಅದು ಊರ ರಗಳೆಗೆ ನಮ್ಮ ಸಕರೆ ಅಂತ ಮತ್ತೆ ಕರೆಯ ಎಲ್ಲ ಸ್ನೇಹಿತರೇ ಹೌದು ನಮ್ಮನ್ನು ನಿಮ್ಮ ರಗಳೆ ನಿಮ್ಮ ರಗಳೆಯನ್ನು ನಮ್ಮ ತಲೆಗೆ ಹಚ್ಚುವುದಕ್ಕಲ್ಲೋ ನೀವು ನಮ್ಮ ಸ್ನೇಹವನ್ನು ಬಯಸುವುದು ನಮ್ಮ ನಮ್ಮ ಪಾಡಿಗೆ ನಮ್ಮನ್ನು ಬಿಡಿ ಈ ಒಂದು ತನ್ನ ಪಾಡಿಗೆ ತಾನು ಇರಬೇಕು ತಾನು ಮಾ ಇದು ಇದೊಂದು ಬಹಳ ವಿಚಿತ್ರವಾದ ಬಹಳ ವಿಶೇಷವಾದ ಒಂದು ಡಿ ವಿ ಜಿಯವರ ಮಟ್ಟಿಗೆ ಇನ್ನೂ ನಾವು ಎತ್ತಿ ಹೇಳಬೇಕಾದ ಒಂದು ರೀತಿಯಲ್ಲಿ ವಿಲಕ್ಷಣವೂ ಆದ ಒಂದು ಸಂದರ್ಭ ವಿಲಕ್ಷಣ ಅಂತ ಹೇಳಿದರೆ ವಿಲಕ್ಷಣ ಅಂತ ನಾವು ಹೇಳುವುದು ಯಾಕೆ ಅಂದರೆ ಡಿ ವಿ ಜಿಯವರು ಇಪ್ಪತ್ತು ವರ್ಷಕ್ಕೆ ಮುಂಚೆ ಸಾಮಾನ್ಯ ಸಾವಿರದ ಒಂಬೈನೂರ ಎಂಟು ಏಳು ಎಂಟರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪತ್ರಿಕೋದ್ಯಮಕ್ಕೆ ಹಿಡಿದವರು ಇಂಗ್ಲೀಷಿನಲ್ಲಿ ಮತ್ತು ಕನ್ನಡದಲ್ಲಿ ಪತ್ರಿಕೋದ್ಯಮ ಅಂದರೆ ನಿಮಗೆ ಗೊತ್ತೇ ಇದೆ ಈ ಕಾಲದ ಪತ್ರಿಕೋದ್ಯಮ ಅಲ್ಲ ಆ ಕಾಲದ ಪತ್ರಿಕೋದ್ಯಮ ಅದು ಅದು ನಿಮಗೆ ಗೊತ್ತೇ ಇದೆ ಏನು ಅಂತ ಕೇಳಿದರೆ ಅದು ಎಲ್ಲರ ಒಡನಾಟವನ್ನು ಬಯಸ್ತದೆ ತನ್ನ ಪಾಡಿಗೆ ತಾನು ಇರಬೇಕು ಎನ್ನುವವರಿಗೆ ಪತ್ರಿಕೋದ್ಯಮವ ಪತ್ರಿಕೋದ್ಯಮ ಅಂದರೆ ಯಾರನ್ನೂ ತನ್ನ ಪಾಡಿಗೆ ತಾನು ಇರದ ಹಾಗೆ ಮಾಡುವುದೇ ಅದರ ಉದ್ಯೋಗ ಆದರೆ ಇವರಿಗೆ ತನ್ನ ಪಾಡಿಗೆ ತಾನಿರಬೇಕು ಅಂದರೆ ಒಂದು ವೇದಾಂತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಧ್ಯಾತ್ಮ ಸಾಧಕರಿಗೆ ಸಂಬಂಧಪಟ್ಟ ಹಾಗೆ ಏನು ಈಗ ಒಳಗಿಂದ ಈ ನಾನು ಅಂತ ಒಂದು ಹೇಳ್ತದಲ್ಲ ಅದರ ರಹಸ್ಯ ಏನು ಅಂತ ತಿಳಿಯಬೇಕು ಎನ್ನುವ ಜಿಜ್ಞಾಸೆ ಇದ್ದವರಿಗೆ ಸಂಬಂಧಪಟ್ಟಂಥ ಒಂದು ಮನೋಧರ್ಮದ ಒಟ್ಟಿಗೆ ಹಕ್ಕಿಯ ಹಾಗೆ ದಾರಿಹೋಕನ ಹಾಗೆ ವನಸೋದ ಹಾಗೆ ಇರುವ ಈ ಮನೋಧರ್ಮದ ಒಟ್ಟಿಗೆ ಅವರ ಅವರು ಆಯ್ಕೆ ಮಾಡಿದ ಅಥವಾ ಅವರಿಗೆ ಒದಗಿ ಬಂದ ಉದ್ಯೋಗ ಎಂಥದ್ದು ಅಂದರೆ ಎಲ್ಲರ ಪಾಡು ಹೇಗಿದೆ ಅಂತ ನೋಡುವ ಉದ್ಯೋಗ ಆ ಕನೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲರೂ ಹೇಗೆ ಇದ್ದಾರೆ ಯಾರ್ಯಾರ ಪಾಡು ಹೇಗೆ ಹೇಗಿದೆ ಅಂತ ಅವರು ಅನಿವಾರ್ಯವಾಗಿ ನೋಡಲೇಬೇಕಾದ ಒಂದು ಉದ್ಯೋಗ ಅವರ ಪಾಲಿಗೆ ಬಂದು ಡಿ ವಿ ಜಿಯವರು ಸಮಗ್ರವಾಗಿ ಜೀವನವನ್ನು ಪ್ರಾಯ ಕನ್ನಡದಲ್ಲಿ ಅಷ್ಟು ಸಮಗ್ರ ಅವರ ಜೀವನ ಜ್ಞಾಪಕ ಚಿತ್ರಶಾಲೆಯನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅದರಲ್ಲಿ ವಿದ್ವಾಂಸರಿದ್ದಾರೆ ದಿವಾನರಿದ್ದಾರೆ ಕಲಾವಿದರಿದ್ದಾರೆ ರಾಜಕಾರಣಿಗಳಿದ್ದಾರೆ ಮುತ್ಸದ್ದಿಗಳಿದ್ದಾರೆ ದೊಡ್ಡ ರಾಜಕೀಯ ನಾಯಕರಿದ್ದಾರೆ ಇವರು ಯಾರೂ ಅಲ್ಲದ ಅಜ್ಞಾತರಿದ್ದಾರೆ ಕೂಲಿಗಳಿದ್ದಾರೆ ಕುಶಲ ಕರ್ಮಿಗಳಿದ್ದಾರೆ ಬೆಳಗಿನ ಜಾವ ರಾತ್ರಿಯ ಜಾವ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವದ ತನಕ ತಂಪು ಹೊತ್ತಿನಲ್ಲಿ ಎತ್ತಿನ ಗಾಡಿಯನ್ನು ಹೊಡೆಯುತ್ತಾ ಸರಕು ತುಂಬಿದ ಎತ್ತಿನ ಗಾಡಿಯನ್ನು ಹೊಡೆಯುತ್ತಾ ಹಾಡುತ್ತಾ ಹೋಗುವ ಚೆಂಗಪ್ಪನಂಥವರಿದ್ದಾರೆ ಅದು ಅವನು ಒಂದು ರಾಗ ಹಾಡ್ತಾನೆ ಅವನು ಹಾಡ್ತಾ ಹೋಗ್ತಾನೆ ಆ ಹಾಡಿನ ಸಾಹಿತ್ಯದ ಭಾವ ಎಂಥದ್ದು ಅಂದರೆ ಯಾವುದೋ ಒಂದು ತೋಪಿನಲ್ಲಿ ಏನೋ ಒಂದು ಘಟನೆ ನಡೆಯಿತು ಅಂತ ಅದು ಚೆಂಗಪ್ಪ ಅಂತ ಅವನು ಅವನು ಹಾಡುವವನು ಯಾವುದೋ ಒಂದು ತೋಪಿನಲ್ಲಿ ಏನೋ ಒಂದು ಏನೋ ಒಂದು ಅಂದರೆ ಏನೋ ಒಂದು ಅಂತ ಹೇಳಿದರೆ ನಮಗೆ ಅರ್ಥ ಆಗಬೇಕು ಅದನ್ನು ಬಿಡಿಸಿ ನಾವು ಹೇಳಬೇಕಾಗಿಲ್ಲ ಏನೋ ಒಂದು ಪ್ರಣಯ ಪ್ರಸಂಗ ನಡೆಯಿತು ಅಂತ ಅದನ್ನು ಅವನು ಹಾಡ್ತಾ ಅವನು ಅವನು ಹೋಗ್ತಾನೆ ಡಿ ವಿ ಜಿಯವರು ಆ ಹಾಡಿಗೆ ಆ ಹಾಡಿನ ಕಂಠಕ್ಕೆ ಹಾಡಿನ ಯಾವುದೋ ಒಂದು ರಾಗಕ್ಕೆ ವಶರಾಗಿ ಅದನ್ನು ಕೇಳಿದಮ್ಮ ಮತ್ತೊಬ್ಬರ ಥರ ಕೇಳ್ತಾರೆ ಅದು ಯಾವ ರಾಗ ಅಂತ ಆವಾಗ ಅವ್ರು ಕೇಳಿದ್ರು ಅದು ಏನು ನಿನಗೆ ನಿನಗೆ ಕೇಳುವಾಗ ಸಂತೋಷ ಆಯಿತೋ ಇಲ್ವೋ ಅಷ್ಟು ಸಾಲದ ಯಾವುದಾದರೆ ಏನಿನಿಗೆ ನಿನಗೆ ಅಂತ ಕೇಳ್ತಾರೆ ಅದನ್ನು ಇವರು ಒಪ್ಪಿಕೊಂಡು ಅದು ಹೌದು ನನಗೆ ಸಂತೋಷ ಆಯಿತು ಅದು ಯಾವ ರಾಗ ಅಂತ ಗೊತ್ತಿರಬೇಕಾಗಿಲ್ಲ ಎನ್ನುದನ್ನು ಒಪ್ಪಿ ಅದರ ಕೆಳಗೆ ಬರೀತಾರೆ ಅದು ಭೂಪಾಲಿ ರೇಗುಪ್ತಿ ಸಾವೇರಿಗಳ ಮಿಶ್ರಣ ಅಂತ ಎಷ್ಟು ಅದು ಈ ಒಂದು ಈ ಒಂದು ಮಾಹಿತಿ ಒಂದು ಜ್ಞಾನ ಉಂಟಲ್ಲ ಇದು ಎಷ್ಟು ಜೀವನ ಪ್ರೀತಿ ಅಂತ ಇಷ್ಟು ಜೀವನ ಪ್ರೀತಿ ಇದ್ದವರು ತಾನು ಯಾರ ಕಣ್ಣಿಗೂ ಬೀಳದೆ ತನ್ನ ಪಾಡಿಗೆ ತಾನಿರಬೇಕು ಅಂತ ಬಯಸ್ತಾರಲ್ಲ ಅದಕ್ಕೂ ಜೀವನ ಪ್ರೀತಿಗೂ ಬಹಳ ಹತ್ತಿರ ಇದೆ ಜೀವನ ಪ್ರೀತಿ ಅಂದರೆ ನಮ್ಮ ಅಹಂಕಾರವನ್ನು ನಾವು ಮತ್ತೊಬ್ಬರ ಮೇಲೆ ಹೇರುವುದು ಅಂತ ಭಾವಿಸಿದ್ದೇವೆ ಜೀವನ ಪ್ರೀತಿ ಅಂದರೆ ಯಾರು ಹೇಗೆ ಇದ್ದಾರೋ ಅದರಲ್ಲಿ ಅವರು ಅವರು ಕಂಡರೆ ಭಾಳ ಚೆನ್ನಾಗಿರುತ್ತದೆ ಅವರಿಗೆ ಕಾಣುವುದಕ್ಕೆ ಸಿಕ್ಕದ ಜೀವನಾನುಭವವನ್ನು ಇವರು ಅದನ್ನು ಪಡೆಯುವುದು ಅವನು ಏನೋ ಒಂದು ಹ ಅವನಿಗೆ ಅದು ಗೊತ್ತುಂಟ ಇಲ್ಲವೋ ಮೋಹನ ರಾಗವ ಎಂಥದ್ದು ಅದವನಿಗೆ ಗೊತ್ತುಂಟ ಇಲ್ವೋ ಇವರು ಅದನ್ನೇ ಉಳಿದು ಅವನು ಆ ರಾಗದಲ್ಲಿ ಅದೆಲ್ಲ ಮಿ ಮಿಶ್ರಣ ಆಗಿದೆ ಆದರೆ ಯಾವ ರಾಗ ಅಂತ ನಿಜವಾಗಿ ಬೇಕಾಗಿಲ್ಲ ಅದರ ಸುಖವನ್ನು ವಿಲಿಕ್ಕಾಗ್ತದೆ ಅದು ಹೀಗೆ ಯಾವುದೋ ಒಬ್ಬ ಗಾಡಿ ದೈವ ಯಾವುದೋ ಒಂದು ರಾಗ ಯಾವುದೋ ಒಂದು ರಾಗ ಯಾವುದೋ ಒಂದು ಕಾಲದಲ್ಲಿ ಹಾಡ್ತಾ ಇದು ಇವರ ಕಿವಿಗೆ ಬಿದ್ದ ಅದೂ ಕೂಡ ಉಲ್ಲೇಖನಾರ್ಹವಾಗಿರತಕ್ಕ ಸಂಗತಿ ಆಮೇಲೆ ಎಷ್ಟು ಮುಕ್ತವಾಗಿ ಬರೀತಾರೆ ಅಂದರೆ ನೀವು ಡಿ ವಿ ಜಿ ಡಿ ವಿ ಅವರ ಸಾಹಿತ್ಯವನ್ನು ಓದಿದರೆ ಪ್ರಾಯ ಏನು ಅಂದರೆ ನಮಗೆ ಈ ಫ್ಯಾನಟಿಸಮ್ ಉಂಟಲ್ಲ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ಇದ್ದರೆ ಬಿಟ್ಟು ಹೋಗ್ತದೆ ಅಷ್ಟು ಮುಕ್ತವಾಗಿ ಒಂದು ಜೀವನದ ಜೀವನದ ನಾಡಿಯನ್ನು ಮಿಡಿಯುವುದು ಹೇಗೆ ಅಂತ ಅದರಲ್ಲಿ ಒಂದು ಕಡೆ ಬರ್ತದೆ ಇದೇ ಚಂಗಪ್ಪನ ಬಗ್ಗೆ ಬರ್ತದೆ ಚಂಗಪ್ಪನಿಗೆ ಒಬ್ಬಳು ಅಕ್ಕನೋ ತಂಗಿಯೋ ಒಬ್ಬಳು ಇದ್ದಳು ಹೆಸರು ಚಂಗವ್ವ ಆಮೇಲೆ ಬರೀತಾರೆ ನಾನು ನೋಡಿದ ಸ್ತ್ರೀ ರೂಪಗಳಲ್ಲಿ ಎಲ್ಲ ಬಹಳ ಸೊಗಸಾದ ಸ್ತ್ರೀರೂಪ ಅಂತ ಆ ಕಥನವನ್ನು ಅವರು ಬರೆದದ್ದಲ್ಲ ಹೇಳಿದ್ದು ಪ್ರಾಯ ರಾಮಸ್ವಾಮಿಯವರೇ ಬರೆದದ್ದಾಗಿರಬೇಕು ರಾಮಸ್ವಾಮಿಯವರೆಗೂ ಅವರು ಹೇಳಿದ ಆ ಸ್ತ್ರೀರೂಪದ ವಿಚಾರ ಹೋಗಿರಲಿಕ್ಕೆ ಸಾಕು ಆದರೆ ಅವರಿಗೆ ಅದೇನೂ ಎಷ್ಟು ಸೊಗಸಾದದ್ದು ಬೆಳಿಗ್ಗೆ ಹಾಲು ತಗೊಂಡು ಬರ್ತಾಯಿದ್ಲು ನಾವಾಗ ಚಿಕ್ಕವರು ಆದರೆ ಅದು ಆ ರೂಪ ಎಷ್ಟು ಸೌಮ್ಯವಾಗಿತ್ತು ಯಾವ ವಿವರವೂ ಕೂಡ ಉಲ್ಲೇಖಿಸುವುದಕ್ಕೆ ಅಯೋಗ್ಯವಾದದ್ದು ಅಂತ ಅವರಿಗೆ ಕಂಡೇ ಇಲ್ಲ ಇಂಥವರು ಸಾಹಿತ್ಯಗಳಾಗದಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದು ಏನು ನೆನಪಿನ ಸಾಮರ್ಥ್ಯ ಏನು ಆ ನೆನಪುಗಳು ಎಷ್ಟು ನಿ ನಿಖರ ಯಾರೋ ಒಬ್ಬರು ಬರ್ತಾರೆ ಚಿಕ್ಕಂದಿನಲ್ಲಿ ಇವರು ಮನೆಯಲ್ಲಿ ಕೂತಿದ್ದಾವಾಗ ಇವರ ದೊಡ್ಡಜ್ಜನೋ ಚಿಕ್ಕಜ್ಜನೋ ಯಾರೊಬ್ಬರು ಅವರು ಕೂತಿರ್ತಾರೆ ಅವರು ಹೇಗೆ ಕೂತಿರ್ತಾರೆ ಅಂದರೆ ಜಗಲಿಯಲ್ಲಿ ಮನೆಯ ಜಗಲಿಯಲ್ಲಿ ಕೂತಿರ್ತಾರೆ ಕಾಲನ್ನು ಇಳಿಬಿಟ್ಟು ಕೂತಿರ್ತಾರೆ ಪಶ್ಚಿಮದ ದಿಕ್ಕಿನಲ್ಲಿ ಒಂದು ಮರ ಇರ್ತದೆ ಆ ಮರದ ನೆರಳಿಗೆ ಯಾರೋ ಒಬ್ಬ ಬಂದು ಇವತ್ತು ಇಲ್ಲಿ ನನಗೆ ಭೋಜನಕ್ಕೆ ಅನುಕೂಲ ಉಂಟು ಅಂತ ಕೇಳ್ತಾನೆ ಅಂತ ಬರೀತಾರೆ ಅದು ಪಶ್ಚಿಮದ ದಿಕ್ಕು ಅದರ ಮಾರದ ನೆರಳು ಅವನು ಅಲ್ಲಿಗೆ ಬಂದದ್ದು ಎಷ್ಟು ನಿಖರವಾಗಿರ್ತಕ್ಕ ಒಂದು ಚಿತ್ರಣ ಅಂದರೆ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ ಇದು ಆಮೇಲೆ ಅವರ ಅಜ್ಜ ಇವ ಅವ್ರ ಹತ್ರ ಕೇಳ್ತಾರೆ ಬಂದವರ ಹತ್ರ ಬಂದವರ ಹತ್ರ ಕೇಳ್ತಾರೆ ಇದು ಅನುಕೂಲ ಇದೆ ಆದರೆ ತಮ್ಮದು ಯಾವ ಜಾತಿ ಅಂತ ಕೇಳ್ತಾರೆ ಅಂತ ಅದರ ಅದರ ಕೆಳಗಡೆ ಗುಂಡಪ್ಪನವ್ರು ಬರೀತಾರೆ ಹೀಗೆ ಎಲ್ಲ ಕೇಳುವುದು ಆ ಕಾಲದ ಧರ್ಮ ಏನು ಅದನ್ನು ತಪ್ಪಿಸಿಟ್ಕೊಳ್ಬೇಡಿ ಇಂತ ಏನು ಹೀಗೆಲ್ಲ ಕೇಳ್ತಾರೆ ಅಂದರೆ ಬ್ರಾಹ್ಮಣನ ಅಲ್ಲದೇ ಇದ್ದವನಿಗೆ ಊಟ ಹಾಕುವುದಿಲ್ಲ ಅಂತಲ್ಲ ಊಟ ಹಾಕಬೇಕಾದ್ರೆ ಅದಕ್ಕೆ ಬೇರೆ ಒಂದು ವ್ಯವಸ್ಥೆ ಇದೆ ಹೀಗೆ ಇಂಥವರಿಗೆ ಒಂದು ಬೇರೆ ಬೇರೆ ಒಂದು ವ್ಯವಸ್ಥೆ ಇದೆ ಹಾಗೆ ಅದಕ್ಕೋಸ್ಕರ ಅವರು ಕೇಳಿದರು ಇಲ್ಲ ನೀವು ಮನೆಯ ಒಟ್ಟಿಗೆ ನಿಮ್ಮ ಒಟ್ಟಿಗೆ ಊಟ ಮಾಡುವಂಥ ಜಾತಿಯಲ್ಲಿ ಹುಟ್ಟಿದ್ದೇನೆ ಅಂತ ಅದು ಅದು ಎಷ್ಟು ಚೆನ್ನಾಗಿದೆ ಈ ಎಲ್ಲ ವಿ ಒಂದು ಜ್ಞಾಪಕ ಚಿತ್ರಶಾಲೆ ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕ ಹೆಸರು ನೆನಪಿನಲ್ಲಿ ರೇಖಿಸಿದ ಚಿತ್ರಣ ನೆನಪು ಅಂತ ಹೇಳಿದರೆ ಇಷ್ಟು ನೆನಪು ಆಮೇಲೆ ಇಷ್ಟು ಏನು ಅಂದರೆ ಏನು ಉಲ್ಲೇಖ ಮಾಡುವುದಕ್ಕೆ ಯೋಗ್ಯವಲ್ಲದ ವಿಷಯವೇ ಇಲ್ಲ ತನ್ನ ನೆನಪಿನಲ್ಲಿ ಆದ ಎಲ್ಲ ಸಂಗತಿಗಳೂ ಕೂಡ ಹೇಳಬೇಕಾದದ್ದೇ ನಾನು ಬಹಳ ಹೀಗೆ ಇದ್ದವರು ಸಾಹಿತಿಗಳಾಗುವುದು ಆಮೇಲೆ ಪತ್ರಕರ್ತರಾಗುವುದು ಆಗದೇ ಇದ್ದರೆ ಆಶ್ಚರ್ಯ ಆದರೆ ಏನೂ ಆಶ್ಚರ್ಯ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿ ಆಂತರಿಕ ಸಾಮಗ್ರಿ ಡಿ ವಿ ಜಿಯವರಲ್ಲಿ ಉಕ್ಕುತ್ತಾ ಇತ್ತು ಇತ್ತು ಅಲ್ಲ ಬೇಕಾದದಕ್ಕಿಂತ ಹೆಚ್ಚೆ ಇತ್ತು ಉಕ್ತಾ ಇತ್ತು ಡಿ ವಿ ಜಿ ಅವರಿಗೆ ಬಹಳ ಪ್ರಿಯವಾಗಿರತಕ್ಕ ಒಂದು ಸುಭಾಷಿತ ಯಾವುದು ಬಹಳ ಪ್ರಿಯವಾದದ್ದು ನಾವು ಜಿ ಡಿ ವಿ ಜಿ ಅವರ ಮನಸ್ಸಿನ ಒಟ್ಟಿಗೆ ನಮಗೆ ಒಂದು ಸಂಪರ್ಕ ಬರಬೇಕಾದರೆ ಡಿ ವಿ ಜಿ ಅವರಿಗೆ ಬಹಳ ಪ್ರಿಯವಾದ ಒಂದು ಸುಭಾಷಿತ ಯಾವುದು ಅದು ಆ ಸುಭಾಷಿತ ಹೀಗಿದೆ ಕಲಿತಂ ಕಲ್ತರುಳ್ ನೋಡಿ ದಯಮಾಡಿ ಯೋಚನೆ ಮಾಡಿ ತನ್ನ ಪಾಡಿಗೆ ತಾನಿರಬೇಕು ಎನ್ನುವ ಭಾವ ಮೂಲಭೂತವಾಗಿದೆ ಹಕ್ಕಿ ಹಾಗೆ ಇರಬೇಕು ಎನ್ನುವ ಭಾವ ಇದೆ ದಾರಿ ಹೋಕರು ಎನ್ನುವ ಭಾವ ಇದೆ ಇದೆಲ್ಲವೂ ಕೂಡ ಒಂದು ಅಲೂಫ್ನೆಸ್ಸನ್ನು ಅಂದರೆ ಒಂದು ಬೇರೆಯಾಗಿ ಲೋಕ ಲೋಕ ಜೀವನದಿಂದ ಜೀವನದಿಂದ ಲೋಕ ಜೀವನದಲ್ಲಿ ಇದ್ದೂ ಕೂಡ ಜೀವನದಲ್ಲಿ ಲೋ ದೂರವಾಗಿ ಒಂದು ಡಿಸ್ಟೆನ್ಸನ್ನು ಕಾದುಕೊಂಡು ಬದುಕುವಂಥ ಒಂದು ಮನೋಧರ್ಮವನ್ನು ಸೂಚಿಸಿದರೆ ಈ ಲೋಕ ಜೀವನ ಹಾಗೆ ಇದ್ದವರಿಗೆ ಮಾತ್ರ ತನ್ನ ಪಾಡಿಗೆ ತಾನು ಇರಬೇಕು ಅಂತ ಇದ್ದವರಿಗೆ ಮಾತ್ರ ಲೋಕದಲ್ಲಿ ಎಲ್ಲರ ಒಟ್ಟಿಗಿದ್ದಾಗ ಹೇಗಿರಬೇಕು ಎನ್ನುವ ಸೂಕ್ಷ್ಮ ಗೊತ್ತಾಗೋದು ಹೇಗಿರಬೇಕು ಕಲಿತಂ ಕಲ್ತರುಳ್ಳ ವಿದ್ವಾಂಸರ ಒಟ್ಟಿಗೆ ಭಾಳ ಜನ ಇದ್ದಾರೆ ಪಂಡಿತರು ಓದಿದವರು ಮತ್ತು ಓದಿದ್ದೇವೆ ಅಂತ ತೋರಿಸುವವರು ಓದಿದವರೂ ಇದ್ದಾರೆ ಓದಿದ್ದೇವೆ ಅಂತ ತೋರಿಸುವವರು ಇದ್ದಾರೆ ಸ್ವಲ್ಪ ಮಟ್ಟಿಗೆ ಓದಿದವರು ಇದ್ದಾರೆ ತಾವು ಹೆಚ್ಚಿಗೆ ಓದಿದ್ದೇವೆ ಅಂತ ತೋರಿಸುವವರೂ ಇದ್ದಾರೆ ಹೆಚ್ಚು ಓದಿ ಏನೋ ಮಾತಾಡದವರು ಇದ್ದಾರೆ ನಾನಾ ರೀತಿಯವರಲ್ಲಿದ್ದಾರೆ ಕಲ್ತರಲ್ಲಿ ಕಲಿತವರಲ್ಲಿ ಇವನು ಹೇಗೆ ಹೇಗಿರಬೇಕು ಕಲಿತಂ ಕಲ್ತರೋಳು ಬಹಳ ವಿದ್ವಾಂಸರೊಟ್ಟಿಗೆ ಮಾತಾಡುವಾಗ ಇವನು ವಿದ್ವಾಂಸನಲ್ಲ ಅಂತ ಅವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಬಹಳ ಮಾತಾಡಿದ್ದಾರೆ ಬಹಳ ದೊಡ್ಡ ಸಂಗತಿಗಳನ್ನು ಉಲ್ಲೇಖ ಮಾಡಿ ಮಾತಾಡಿದರೆ ಅವರು ಹೇಳಿದ್ದನ್ನೆಲ್ಲ ಕೇಳಿ ಇವನು ಒಂದು ಮಾತನಾಡಿದರೆ ಅರೇ ಇದು ನಮಗೆ ಹೊಳೆಯಲೇ ಇಲ್ಲವಲ್ಲ ಅಂತ ಹೇಳಬಲ್ಲ ಸೋಪಜ್ಞ ವಿದ್ವಾಂಸ ಕಲಿತಂ ಕಲ್ತರುಳ್ ಕಲಿತವರೊಟ್ಟಿಗೆ ಅವನು ಹಾಗಿದ್ದಾನೆ ಅಂಥವರಿ ವಿರಳ ಸ್ವಾಭಾವಿಕ ಅದು ಎಲ್ಲರೂ ಆಗಿರುವುದಿಲ್ಲ ಅಜ್ಞರುಳ್ ತಿಳಿಯದಂ ಕಲ್ತವರಲ್ಲ ಅಂದರೆ ಶೇಕ್ಸ್ಪಿಯರ್ ಕಾಳಿದಾಸ ಮಹಾಭಾರತ ಇನ್ನೇನು ಇಂಥದ್ದೆಲ್ಲ ಪಾಣಿನಿ ಇದೆಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದೇ ಇದ್ದದರಿಂದ ಏನೂ ಆಗುವುದಿಲ್ಲ ಗೊತ್ತಿಲ್ಲದೇ ಇದ್ದದರಿಂದ ಯಾವುದು ಹೆಚ್ಚೂ ಆಗುವುದಿಲ್ಲ ಯಾವುದು ಕಮ್ಮಿಯೂ ಆಗುವುದಿಲ್ಲ ವನ ವನಸುಮಕ್ಕೆ ಏನೂ ಗೊತ್ತಿಲ್ಲ ತಾನು ವನಸುಮ ಅಂತ ಕೂಡ ಅದಕ್ಕೆ ಗೊತ್ತಿಲ್ಲ ಗೊತ್ತಾಗಬೇಕಾದದ್ದಿಲ್ಲ ಮತ್ತೊಬ್ಬರಿಗೆ ಗೊತ್ತಾಗಬೇಕಾದದ್ದು ಕಲಿಬಾರದು ಅಂತಲ್ಲ ಇದನ್ನೆಲ್ಲ ಓದಲು ಕುಡಿದು ಅಂತಲ್ಲ ಇದನ್ನೆಲ್ಲ ಓದಿ ಒಂದು ವಿಶೇಷವಾದ ಸಂಸ್ಕಾರ ನಮ್ಮ ಬುದ್ಧಿಗೆ ಆಗುವುದಿಲ್ಲ ಅಂತಲೂ ಅಲ್ಲ ಜೀವನ ಮಾತ್ರ ಹೇಗೆ ಅದ್ಭುತವಾಗಿದೆ ಅಂತ ಹೇಳಿದರೆ ಇದು ಯಾವುದೂ ಓದದೇ ಮನುಷ್ಯ ಬೇಕಾದದ್ದನ್ನು ಪಡೆಯುವುದು ಸಾಧ್ಯ ಯಾಕೆ ಅಂದರೆ ಇದನ್ನೆಲ್ಲ ಮಾಡಿದವರು ಓದಿ ಮಾಡಿದ್ರಲ್ಲ ಬಹಳ ಎಲ್ಲ ಮಾಡಿದ್ದಾರಲ್ಲ ಇವರಲ್ಲ ಇನ್ನೊಂದು ಯಾವುದೋ ಗ್ರಂಥ ಓದಿ ಹತ್ತು ಪುಸ್ತಕ ಓದಿ ಹನ್ನೊಂದನೇ ಪುಸ್ತಕ ಬರೆದವರಲ್ಲ ನಮ್ಮ ಹಾಗೆ ಮತ್ತೆ ಹೇಗೆ ಅಂದರೆ ಅವರು ಪ್ರತಿಭೆ ಅದು ಆಯಿತು ಗೊತ್ತೇ ಇಲ್ಲ ಆಗ್ಬೋದು ಅಜ್ಞರುಳ್ ತಿಳಿಯದಂ ತಿಳಿಯದಂ ಅವನಿಗೆ ಗೊತ್ತಿಲ್ಲ ತಾನು ಗೊತ್ತಿದ್ದೇನೆ ಗೊತ್ತಿದ್ದವ ತಾನು ಬಲ್ಲಿದ ವಿದ್ವಾಂಸ ಅಂತ ತೋರಿಸುವುದಿಲ್ಲ ಯಾರಲ್ಲಿ ಯಾರು ವಿದ್ವಾಂಸರಲ್ಲವೋ ಯಾರು ಸ್ವಾಭಾವಿಕವಾದ ಮನುಷ್ಯರೋ ಒಂದು ರೀತಿಯಲ್ಲಿ ಅಜ್ಞರು ಅಂತ ಬೇಕಾದರೆ ಹೇಳಿ ಅಂಥವರು ಅಂಥವರಲ್ಲಿ ಹೇಗೆ ಹೇಗಿದ್ದಾನೆ ಅಂದರೆ ಇವನಿಗೆ ಅವನಿಗೆ ತಾನು ಅಜ್ ಬಹಳ ದೊಡ್ಡ ವಿದ್ವಾಂಸ ಅಂತ ಅವನು ಹೇಳುವುದೇ ಇಲ್ಲ ಅವನು ಗೊತ್ತು ಗೊತ್ತು ಮಾಡುವುದೇ ಇಲ್ಲ ಅದು ನಿಜವಾದ ವಿದ್ವತ್ತು ನಮ್ಮಲ್ಲಿ ಒಬ್ಬರು ಇದು ನನಗೆ ತೋರಿಸುತ್ತೆ ಆಶ್ಚರ್ಯ ನಾವು ನಮಗೆ ಅರ್ಥ ಮಾಡಿಕೊಳ್ಬೇಕಾಗಿದರೆ ಒಂದು ವಿಷಯವನ್ನು ಅದನ್ನು ನ ಅದಕ್ಕೆ ಅದು ನಮಗೆ ಅರ್ಥ ಆಗಬೇಕಾಗಿದ್ದರೆ ನಮ್ಮದೇ ಒಂದು ಪದವನ್ನು ಹಾಕಿದರೆ ಮಾತ್ರ ನಮಗೆ ಅರ್ಥ ಆಗುವುದು ನಮ್ಮಲ್ಲಿ ಒಬ್ಬರು ಇದ್ದರು ಅವರಿಗೆ ಅವರಿಗೆ ಒಂದು ಪದ ಬಹಳ ಇಷ್ಟ ಟೈಪ್ ಅಂತ ಟೈಪ್ ಟಿ ವೈ ಪಿ ಟೈಪ್ ಅಂತ ಅವ್ರು ಹೇಗೆ ಈಗ ನೀವು ಅವ್ರ ಹತ್ರ ಹೋದ್ರಿ ನೀವು ಮಾತಾಡಿದಿರಿ ನೀವು ಮಾತಾಡುವಾಗ ಭಾಳ ಭಾಳ ದೊಡ್ಡ 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 ಸಂಗತಿಗಳನ್ನೆಲ್ಲ ಮಾತಾಡಿದಿರಿ ಅಂತ ಇಟ್ಕೊಳ್ಳಿ ಆವಾಗ ಅವರಿಗೊಂದು ನೀವೊಂದು ವಿದ್ವಾಂಸ ಅಂತ ಒಂದು ಭಾವನೆ ಬಂತು ಅವರದನ್ನು ಅವರಿಗೆ ಭಾವನೆಯನ್ನು ಅವರು ಅವರಿಗೆ ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂದರೆ ಇವರು ಒಂದು ವಿದ್ವಾಂಸ ಟೈಪ್ ಅಂತ ಅವರು ವಿದ್ವಾಂಸ ಅಂತ ಹೇಳಲಿಕ್ಕೆ ಇಲ್ಲ ಒಂದು ಜ್ಞಾನಿ ಟೈಪ್ ನಾನೊಂದು ಸಲ ಇಂಥದ್ದು ಒಂದು ಅರ್ಧ ಗಂಟೆ ಒಂದು ವಿಷಯ ನಾನು ಪ್ರತಿಪಾದನೆ ಮಾಡಬೇಕಾಗಿ ಬಂತು ನಾನು ಒಂದು ಪ್ರತಿಪಾದನೆ ಮಾಡಿದೆ ಅವರು ನನ್ನ ಮಾತು ಕೇಳಿ ಹೇಳಿದರು ನೀವು ವಾಗ್ಮಿ ಟೈಪ್ ಅಂತ ಭಾಳ ಆಶ್ಚರ್ಯ ಅಂತ ಇದು ಅಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತೇನಿಲ್ಲ ಅಲ್ಲ ಅವರಿಗೆ ಅವರಿಗೆ ಅದು ಅರ್ಥ ಆಗುವುದು ಹೇಗೆಂದರೆ ಇದು ವಾಗ್ಮಿ ಅಂತ ಅವರಿಗೆ ಅರ್ಥ ಆಗೋದಿಲ್ಲ ಮತ್ತು ವಾಗ್ಮಿ ಟೈಪ್ ಅಂತ ಭಾಳ ಒಳ್ಳೆಯ ಅಂದರೆ ವಾ ನಿಜವಾದ ವಾಗ್ಮಿಗಳು ಬೇರೆ ಇದ್ದಾರೆ ಮತ್ತು ಇದೇನಂದರೆ ಒಂದು ಟೈಪ್ ಅಂತ ನಮ್ಮ ಗುರುಗಳು ಒಂದು ಸಲ ಮಾತಾಡುವಾಗ ಅದೇನೋ ಅದು ಜೀವಾತ್ಮ ಪರಮಾತ್ಮ ಅದರ ವಿಷಯ ಎಲ್ಲ ಬರ್ತಾಯಿತ್ತು ಆಧ್ಯಾತ್ಮಿಕವಾದ ಸಂಗತಿ ಎಲ್ಲ ಬರ್ತಾಯಿತ್ತು ಇವರು ದೂರದಲ್ಲಿ ಕೇಳ್ತಾ ಇದ್ದರು ಇವರು ಕೇಳಿ ಅದು ಕೇಳಿದ ಮೇಲೆ ಹೇಳಿದರು ಅವರು ನಿಮ್ಮ ಇವರು ಅಜ್ಜ ಇದ್ದಾರಲ್ಲ ಅವರು ಒಂದು ಜ್ಞಾನಿ ಟೈಪ್ ಏನು ಟೈಪ್ ಅಂತ ಹಾಕಿದೆ ಅವರಿಗೆ ನಾನು ಅವ್ರ ಹತ್ರ ಕೇಳಿದೆ ಈಗ ನೀವು ನಾನಿಂಥ ಒಳಗೆ ಗಂಡ ಗಂಡ ಟೈಪ್ ಅಂತ ಹೇಳ್ತೀರ ಅಲ್ಲ ನೇರವಾಗಿ ಹೇಳ್ತೀರ ಈಗ ಅದೇ ಟೈಪ್ ಯಾಕೆ ಇಲ್ಲ ಇಲ್ಲ ಅದು ಸೇರಿಸ್ಬೇಕು ಅದು ಅದಕ್ಕೊಂದು ಭಾರ ಬರ್ತದೆ ಇದು ನನಗೆ ಅರ್ಥ ಆಗಬೇಕಾಗಿದ್ದರೆ ಅದು ಏನು ಹೀಗೆ ವಿದ್ವಾಂಸರಲ್ಲಿ ವಿದ್ವಾಂಸ ವಿದ್ವಾಂಸನಂತೆ ಮಾತಾಡ್ತಾನೆ ಆ ರೀತಿ ಅಲ್ಲದೇ ಇದ್ದವರಲ್ಲಿ ಭಿನ್ನರಾಗಿ ಇದ್ದವರಲ್ಲಿ ಸಾಮಾನ್ಯರಲ್ಲಿ ಇವನು ಸಾಮಾನ್ಯನಂತೆಯೇ ಇದ್ದಾನೆ ಆದರೆ ಅದೇ ಅವನ ವಿದ್ವತ್ತು ಕಳೆದುಕೊಳ್ಳಬಲ್ಲ ಅವನದು ಇದು ಯಾವಾಗಲೂ ಏನದು ವಿದ್ವತ್ತು ಅಂದರೆ ಅದು ಭಾರ ಅಲ್ಲ ಅದು ನಮ್ಮಲ್ಲಿ ಬಹಳ ಜನಕ್ಕೆ ಅದು ಭಾರ ಆ ಭಾರ ಅವರಿಗೆ ಹೊತ್ತುಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಮೇಲೆ ಮೇಲವ್ರು ಹಾಕ್ತಾರೆ ಅದು ಏನಾದರೆ ಇದು ಅದು ಭಾಳ ಸರಳವಾಗಿರ್ಬೇಕು ಯಾರು ಯಾವ ವಿದ್ವತ್ತಿಗೆ ಯಾವ ಸತ್ಯ ಸಿಕ್ಕಿದೆ ಸತ್ಯ ಸಿಕ್ಕುವುದು ವಿದ್ವತ್ತಿಗೆ ಅಂತ ಹೇಳುವುದು ವಿದ್ವಾಂಸರು ಮಾತ್ರ ಸಿಕ್ಕದೇ ಇದ್ದವರು ಅದು ಬೇರೆ ಒಂದು ವಿಷಯ ಅದು ತಿಳಿಯದ ವಾಕ್ಯಜ್ಞರಳು ತಾತ್ವಿಕಂ ಭಾಳ ಬಹಳ ಮಾರ್ಮಿಕವಾಗಿರತಕ್ಕ ಒಂದು ಪದ ವಾಕ್ಯಜ್ಞರಳ್ಳು ತಾತ್ವಿಕಂ ವಾಕ್ಯಜ್ಞ ಅಂದರೆ ಏನು ಮಾತಾಡಬಲ್ಲವ ವಾಕೋವಾಕ್ಯ ಅಂತ ಇದೆ ಇದೆ ಸಂಸ್ಕೃತದಲ್ಲಿ ವಾಕೋವಾಕ್ಯ ಅಂದರೆ ಸ ತರ್ಕಶಾಸ್ತ್ರ ಅಂತ ಅರ್ಥ ಬಹಳ ತರ್ಕಬದ್ಧವಾಗಿ ಕಾರ್ಯಕಾರಣ ಸಂಬಂಧ ಮಾತಾಡೋದು ಕೇಳಿದರೆ ಅದು ಮಾತಾಡೋದು ಕೇಳಿದರೆ ಸಾಕು ಅಷ್ಟೇ ಸಾಕು ನಮಗೆ ಮತ್ತು ಬೇರೆ ಮಾತೇ ಹುಟ್ಟುವುದಿಲ್ಲ ವಾಕ್ಯಜ್ಞರು ಅವಾಗ ಇವನು ಬಹಳ ಮಾತಾಡ್ತಾನಲ್ಲ ಅವಾಗ ಇವ ಹೇಗಿದ್ದಾನೆ ಒಟ್ಟಿಗೆ ಇವನು ಹೇಗಿರಬೇಕು ತಾತ್ವಿಕಂ ಇವನು ಇನ್ನು ತತ್ವ ಹೇಳ್ತಾನೆ ಅಂದರೆ ಅದರ ಒಳಗಿರತಕ್ಕ ರಹಸ್ಯ ಎಂಥದ್ದು ಅಂತ ಹೇಳ್ತಾನೆ ಶಬ್ದ ಆಡಂಬರಕ್ಕೆ ಇವನು ಸೋಲುವುದಿಲ್ಲ ವಾಗ ಆಡಂಬರಕ್ಕೆ ರೆ ಉಂಟಲ್ಲ ಬಹಳ ವಾಗ್ ಧೋರಣೆಯಿಂದ ಮಾತಾಡುವುದು ದೇವಿಜಿ ಅವರು ಭಾಳ ಕೆಲವು ಪ ಪದಗಳು ನನಗೆ ಭಾಳ ಇಷ್ಟ ಅವರು ಭಾಳ ಪೌಂಛಾವಣೆ ಅಂತ ಪಂಚಾವಣೆ ಅಂದರೆ ಎಂದು ನನಗೆ ನಿಜವೇ ಗೊತ್ತಿಲ್ಲ ಆದರೆ ಗೊತ್ತಾಗಬೇಕಾಗಿಲ್ಲ ಪಂಚಾವಣೆ ಅಂದರೆ ಏನೋ ಒಂದು ಭಾವನೆ ಬರ್ತದೆ ಅದೇ ಮತ್ತು ಅದರ ನಿಖರವಾದ ಅರ್ಥ ಏನು ಅಂತ ರಾಮಸಾಮಿರ್ತರು ಹೇಳಬೇಕು ಛಾವಣೆ ಅಂತ ಎಷ್ಟು ಅದು ಕನ್ನಡವೋ ಅದು ಏನದು ತೆಲುಗಿನಿಂದ ಬಂದದ್ದು ಅದು ಒಂದು ಕೂಡ ನನಗೆ ಗೊತ್ತಿಲ್ಲ ಅವರ ಹಿರಿಯರು ಇವರು ಚಿಕ್ಕಂದಿನಲ್ಲಿ ಡಿ ಅವರು ಕೇಳಿದ ಪದ ಪೌಂಛಾವಣೆ ಅಂತ ಭಾಳ ಇಂಥ ಪದಗಳು ಭಾಳ ಇವೆ ಅವರಲ್ಲಿ ಅವರೇ ಕಾಯಿನ್ ಮಾಡಿದ ಪದಗಳು ವಾಕ್ಯಜ್ಞರು ತಾತ್ವಿಕಂ ಎಳೆಯಂ ತಾನ್ ಎಳೆಯರ್ಕರು ಮಕ್ಕಳಲ್ಲಿ ಹುಡುಗರಲ್ಲಿ ಹುಡುಗಿಯರಲ್ಲಿ ಚಿಕ್ಕವರಲ್ಲಿ ಚಿಕ್ಕವ ಎಳೆಯಂ ತನ್ ಎಳೆಯರ್ ಕರೋಳು ತಾನು ಹಿರಿಯ ಎನ್ನುವ ಭಾವವೇ ಇಲ್ಲ ಅನುಭಾವಿಗಳಿಗೆ ಒಂದು ಗುಣ ಇದೆ ಅಂತೆ ಎಂಥದ್ದು ಅಂದರೆ ಅವರು ದೇವರ ದೇವರನ್ನು ನೋಡಿದರೆ ದೇವರು ಅಂತ ಒಂದು ಕಲ್ಪಿಸಿದ್ದೇವೆ ಅಂತ ಅದರದ್ದೊಂದು ಅವರಿಗೆ ಒಂದು ಪ್ರತ್ಯಕ್ಷಾನುಭವ ಆದರೆ ಅವರು ಹೇಳ್ತಾರಂತೆ ದೇವರ ಹತ್ರ ಹೇಳ್ತಾರಂತೆ ನೀನು ಎಳೆಯ ನಾನು ಹಳೆಯ ನನಗೆ ಸ್ವಲ್ಪ ವಯಸ್ಸಾಯಿತು ನೀನು ನೀನು ಇನ್ನು ಇಳೆಯ ಅಂತ ದೇವರನ್ನು ಎಳೆಯನನ್ನಾಗಿಸುವುದಕ್ಕೆ ಇವರು ಹಳೆಯನಾಗುವುದು ಹಾಗೆ ಇದೇನು ಅಂದರೆ ಎಳೆಯಂ ತಾನು ಎಳೆಯರ್ಕರು ಮಕ್ಕಳ ಒಟ್ಟಿಗೆ ಮಕ್ಕಳಾಟ ಮಕ್ಕಳ ಒಟ್ಟಿಗೆ ಮಕ್ಕಳಾಟ ಅಂದರೆ ಬಿಮ್ಮಿಲ್ಲ ಹಮ್ಮಿಲ್ಲ ಭಾಳ ಕಷ್ಟ ಇದೆ ಇದು ಯಾವುದು ಎಲ್ ಯಾರು ಹೇಗೆ ಇದ್ದಾರೋ ಅವರ ಒಟ್ಟಿಗೆ ಅವರ ಹಾಗೆ ಅಂತ ಇದು ದೇವರ ಸ್ಥಿತಿ ಸ್ವಾಮಿ ಈ ಸ್ಥಿತಿ ಉಂಟಲ್ಲ ಇದು ಬೇರೆ ಯಾರದ್ದು ಅಲ್ಲ ಇದು ಇದು ದೇವರ ಸ್ಥಿತಿ ದೇವರು ಹೇಗೆ ನನಗೆ ಗೊತ್ತಿಲ್ಲ ಆದರೆ ಶಾಸ್ತ್ರ ಹೇಳುವುದು ದೊಡ್ಡವರು ಹೇಳಿದ್ದು ನಾನು ದೇವರನ್ನು ನೋಡಲಿಲ್ಲ ದೇವರನ್ನು ನೋಡಿದ್ದೇನೆ ಅಂತ ಹೇಳುವವರನ್ನು ನೋಡಿದ್ದೇನೆ ನಾನು ಅವರ ಮಾತನ್ನು ನೂರಕ್ಕೆ ನೂರು ನಂಬುತ್ತೇನೆ ಯಾಕೆಂದರೆ ಅವರು ಹಾಗೆ ಇದ್ದರು ಮಾತಿಗಲ್ಲ ಬರೀ ಆ ಮಾತಿಗಲ್ಲ ಅವರು ಹೇಳಿದ್ದೊಂದೇ ನನ್ನ ಗುರುಗಳು ನನಗೆ ಹೇಳಿದ್ದೊಂದೇ ದೇವರು ಅಂತ ನೀವು ಅವನನ್ನು ನಿಮ್ಮಿಂದ ದೂರ ಇಟ್ಟರೆ ಅವನು ನಿಮಗೆ ಸಿಗುವುದಿಲ್ಲ ನಿಮ್ಮಿಂದ ಅವನಿನ್ನ ದೂರ ಇಡಲಿಕ್ಕೆ ಸಾಧ್ಯ ಇಲ್ಲ ನೀವು ದೂರ ಇಟ್ಟರೂ ಅವನು ನಿಮ್ಮನ್ನು ದೂರ ಇಡುವುದಿಲ್ಲ ಅವನು ದೇವರು ನಿಮ್ಮನ್ನು ಬಿಡಲಿಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ ನೀವು ದೇವರನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನೀವು ಅವನನ್ನು ನೋಡಿಲ್ಲ ನೀವು ಲೋಕವನ್ನು ಫಾಲೋ ಮಾಡುವುದು ದೇವರು ನಿಮ್ಮನ್ನು ಫಾಲೋ ಮಾಡುವುದು ದೇವರು ನಿಮ್ಮನ್ನು ಅನುಸರಿಸುವುದು ಅನುಕರಿಸುವುದು ನೀವು ಬಾಗಿಲು ತೆಗೆಯುವುದಿಲ್ಲ ದೇವರಿಗೆ ಯಾರಿಗೂ ಬಾಗಿಲು ತೆಗೆಯುವುದಿಲ್ಲ ಇರಲಿ ನೀವು ದೇವರಿಗಂತೂ ಬಾಗಿಲು ತೆಗೆಯುವುದಿಲ್ಲ ಒಂದು ವೇಳೆ ನೀವು ದೇವರಿಗೆ ಬಾಗಿಲು ತೆಗೆದ ಕ್ಷಣಕ್ಕೆ ನಿಮಗೆ ಗೊತ್ತಾಗ್ತದೆ ನೀವು ಯಾವಾಗ ಬಾಗಿಲು ತೆರೀತೀರಿ ಅಂತ ಅವನು ನಿಮ್ಮ ಬಾಗಿಲಿನಲ್ಲಿ ನಾಯಿಯ ಹಾಗೆ ಕಾದುಕೊಂಡಿದ್ದಾನೆ ಅಂತ ಏನು ಮಾತು ಅಹಂಕಾರವೇ ಇಲ್ಲ ಎಳೆಯಂ ತಾನು ಎಳೆಯರ್ಕರುಳ್ ಬಡವರುಳ್ ದೀನಂ ತೋರಿಸಲಿಕ್ಕೇ ಇಲ್ಲ ಶ್ರೀಮಂತ ಅಂತ ತಾನು ಬಡವನಲ್ಲ ಅಂತ ನಮ್ಮಲ್ಲಿ ಏನಾಗಿದೆ ಅಂದರೆ ಬಡವರಿಗೂ ಕೂಡ ತಾನು ಬಡವನಲ್ಲ ಅಂತ ತೋರಿಸುವುದೇ ಆಗಿದೆ ಆ ಮಟ್ಟಿಗೆ ನಮ್ಮ ರಾಜಕಾರಣಿಗಳು ಒಂದು ಉಪಕಾರ ಮಾಡಿದ್ದಾರೆ ಅಂದರೆ ಬಡವರು ತಾವು ಬಡವರು ಅಂತ ಹೇಳಿ ಅದಕ್ಕೆ ಬೇಕಾದನ್ನೆಲ್ಲ ಅಂತ ಒಂದು ಮಾಡಿದ್ದಾರೆ ಬಡತನದ ಕೀಳರಿಮೆಯಿಂದ ಲಾಭ ಇದೆ ಅಂತ ಗೊತ್ತಾ ಗೊತ್ತು ಮಾಡಿದ್ದಾರೆ ಅದು ಒಳ್ಳೆಯದೋ ಕೆಟ್ಟದೋ ನನಗೆ ಗೊತ್ತಿಲ್ಲ ಬಡವಂ ಬಡವರು ದೀನಂ ಬಡತನದ ಸುಖ ಗೊತ್ತಿದೆ ಇವನಿಗೆ ಇದನ್ನು ಬರೆದವರಿಗೆ ಈ ಸುಭಾಷಿತ ಬರೆದವರಿಗೆ ಈ ಸುಭಾಷಿತ ಡಿ ಅವರಿಗೆ ಭಾಳ ಇಷ್ಟ ಬಡವರಳು ದೀನಂ ತಾನು ಬಡವನಲ್ಲ ಅಂತ ಅವರು ತೋರಿಸುವುದೇ ನಿಮ್ಮ ಒಟ್ಟಿಗೆ ನಿಮ್ಮ ಹಾಗೆ ಎಂತ ಆರ್ ದ ಮೀಕ್ ಅಂತ ಹೇಳಿದ ಜೀಸಸ್ ಹೇಳಿದ್ದು ಯಾರು ದೀನರೋ ಯಾರು ಬಡವರೋ ಯಾರು ಕೀಳರಿಮೆಯಲ್ಲಿ ಬಳಲುವರೋ ಅವರು ಬ್ಲೆಸ್ಡ್ ಅಂತ ನಮ್ಮ ಅಹಂಕಾರದ ಪಾಡನ್ನದು ಹೇಳುತ್ತದೆ ಆ ಮಾತು ಹೇಳುತ್ತದೆ ನೋಡಿ ಬಹಳ ಇದು ಬಹಳ ನಾವು ಎಷ್ಟೋ ಎಷ್ಟೋ ಸರ್ತಿನ ಕಾಣ್ತದೆ ನನಗೆ ನಾವು ನಮ್ಮ ಕೀಳರ ಮೇಲೆ ಅನೇಕರು ಬಳಲುತ್ತಾ ಇದ್ದಾರೆ ಅದೊಂದು ಹಿಡಿಸೋ ಕಾಂಪ್ಲೆಕ್ಸ್ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಿದ್ರು ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ನಾವು ಕಳ್ಕೊಳ್ಬೇಕು ಅಂತ ಅಧ್ಯಾತ್ಮದಲ್ಲಿ ಹೇಳೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಕಳ್ಕೊಳ್ಳೋದಲ್ಲ ಯು ಯು ಫೀಲ್ ದ್ಯಾಟ್ ಯು ಆರ್ ರಿಯಲಿ ಇನ್ಫೀರಿಯರ್ ಅಂತ ಪ್ಲೀಸ್ ಫೀಲ್ ದ್ಯಾಟ್ ಯು ಆರ್ ರಿಯಲಿ ಇನ್ಫೀರಿಯರ್ ಯಾಕೆ ಕಟ್ಕೊಳ್ಬೇಕು ನಾಗರಿಕರ ಮುಂದೆ ನಾನು ಇನ್ಫೀರಿಯಾರಿಟಿಯನ್ನು ಕಳ್ಕೊಂಡು ನಾನು ನಿಮ್ಮ ಹಾಗೆ ನಾನು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ಗೆ ಯಾವುದೂ ಸಿಕ್ಕುವುದಿಲ್ಲ ಯಾವುದಾದರೂ ಒಂದು ವೇಳೆ ಒಂದು ಜ್ಞಾನ ನಮಗೆ ಒದಗಿ ಬರುವುದಾದರೆ ಅದು ಇನ್ಫೀರಿಯಾರಿಟಿಗೆ ಕಾಂಪ್ಲೆಕ್ಸ್ ಅಲ್ಲ ಅದು ಕಾಂಪ್ಲೆಕ್ಸ್ ಆಗಬೇಕಾಗಿಲ್ಲ ಹೌದು ನಾನು ದೀನ ಅಂತ ದಾಸ ಅಂದರೆ ಏನರ್ಥ ದಾಸ ಅಂತಲೂ ಅಲ್ಲ ದಾಸನ ಮಾಡಿಕೊನಾ ಅಂತ ಎಷ್ಟು ದಾಸ್ಯದ ಭಾವ ಉಂಟು ಅಂದರೆ ನಾನು ದಾಸ ಅಂತ ಹೇಳುವುದೂ ಒಂದು ಅಹಂಕಾರವಾಗಿರಲಿಕ್ಕೆ ಸಾಕು ಆದ್ದರಿಂದ ನನ್ನನ್ನು ನಿನ್ನ ದಾಸನನ್ನಾಗಿ ಮಾಡಿಕೊ ಅಂತ ಹೇಳಬೇಕಾದ್ರೆ ದೇವರಲ್ಲಿ ಕೇಳಿಕೊಳ್ಬೇಕಾಗಿದ್ದರೆ ಎಷ್ಟು ತಾನು ಇನ್ಫೀರಿಯರ್ ಅಂತ ಬೇಕು ನಿಜ ಪ್ರತಿಯೊಂದು ಬ ಯಾವ ಭಾವವೂ ನಮ್ಮನ್ನು ಮೇಲೆ ಎತ್ತಬಲ್ಲುದು ಅದು ನಿಜವಾದುದಾಗಿದ್ದರೆ ಕಾಂಪ್ಲೆಕ್ಸ್ ಆಗಿದ್ದರೆ ಅಲ್ಲ ಭಕ್ತಿ ಎನ್ನುವುದು ಕೂಡ ಒಂದು ಕಾಂಪ್ಲೆಕ್ಸ್ ಆದರೆ ಅದು ಖಾಯಿಲೆಯೇ ಇವರು ಹೇಗಿದ್ದಾನೆ ಬಡವರುಳು ದೀನಂ ಸಖಂ ಸಖ್ಯರೊಳ್ ಸ್ನೇಹಿತರಲ್ಲಿ ಸ್ನೇಹಿತ ಕೆಳೆ ಗೆಳೆ ಆ ಪದ ಎಷ್ಟು ಚೆನ್ನಾಗಿದೆ ಗೆಳೆಯ ಕೆಳೆತನ 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 ಅಂದ್ರೇನು ಕೇಳಿ ಕೇಳಿ ಅಂದ್ರೇನು ಆಟ ಗೆಳೆತನ ಅದು ಎರಡು ಹಕ್ಕಿಗಳು ಒಟ್ಟಿಗೆ ಇತ್ತು ಅಂತ ಹೇಳ್ತಾರಲ್ಲ ಅದು ಸಖಂ ಸಖ್ಯರು ನಲಿವಂ ಭೋಗದೆ ಭೋಗಿ ವೃಂದದಿ ಓಹೋ ಇದು ಇದೆ ನಲಿವಂ ಆ ಪದ ಚೆನ್ನಾಗಿದೆ ನಲಿವಂ ಕುಣಿತಾನೆ ನಲ್ ಎನ್ನುವ ಪದ ಕನ್ನಡದಲ್ಲಿ ಬೇಂದ್ರೆಯವರಿಗೆ ಬಹಳ ಇಷ್ಟವಾದ ಪದ ಬೇಂದ್ರೆಯವರು ಡಿ ವಿ ಡಿ ವಿಜಿಯವರ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ ಅದರಲ್ಲಿ ದಿವಿ ನಮ್ಮ ಡಿ ವಿಜಿ ಎಷ್ಟು ಚೆನ್ನಾಗಿದೆ ಅಪ್ ಆ ಶ್ಲೇಷೆ ಏನು ಅದು ವಿ ಡಿ ವಿ ಜಿ ಅಂತ ಉಂಟಲ್ಲ ಆ ಡಿ ವಿ ಜಿ ಎನ್ನುವುದು ಇಂಗ್ಲೀಷು ಅದನ್ನು ಇವರು ಕನ್ನಡದಲ್ಲಿ ಮಾಡಿದ್ದು ಅದೇನು ದಿವಿಜ ದಿವಿಜರಲ್ಲವೇ ನಮ್ಮ ಡಿ ವಿ ಜಿ ಅಂತ ಹಾಗೆ ನಲಿವಂ ಭೋಗದೆ ಭೋಗಿ ವೃಂದದಿ ಭೋಗ ಅಂದರೆ ರಂಜನೆ ಅಂದರೆ ಒಂದು ಮನಸ್ಸಿನ ಆಹ್ಲಾದ ನನಗೆ ನನ್ನ ಸ್ನೇಹಿತರು ಹೇಳಿದ್ರು ನಾನು ಹೇಳಿದ್ದೀನಿ ತಪ್ಪು ತಿಳ್ಕೊಳ್ ಒಂದು ಬಹಳ ಗಂಭೀರವಾಗಿರತಕ್ಕ ಒಂದು ವಿಶ್ಲೇಷಣೆಯನ್ನು ಡಿ ಮಾಡ್ತಾ ಮಾಡ್ತಾಯಿದ್ರಂತೆ ಬಹುಶಃ ರಾಮಸ್ವಾಮಿಯವರ ಒಟ್ಟಿಗೆ ಇರಲಿಕ್ಕೆ ಸಾಕು ಅಥವಾ ರಂಗನಾಥ ಶರ್ಮಾರ ಒಟ್ಟಿಗೋ ಅಥವಾ ಬೇರೆ ಯಾರ ಒಟ್ಟಿಗೋ ಏನೋ ಒಂದು ಗಂಭೀರವಾಗಿರತಕ್ಕ ಒಂದು ಶಾಸ್ತ್ರ ವಿಷಯಕವಾದ ಗಹನವಾದ ವೈಚಾರಿಕವಾಗಿರತಕ್ಕ ಒಂದು ವಿಷಯ ಒಂದು ಅರ್ಧ ಗಂಟೆ ಮಾತಾಡೋಲ್ಲ ಆಯ್ತಂತೆ ಆಮೇಲೆ ಚಿಕ್ಕವರೆಲ್ಲ ಬಂದು ಕೂತರಂತೆ ಅವರ ಹತ್ತಿರ ಅದೆಲ್ಲ ಆದ ಮೇಲೆ ಡಿ ವಿ ಜಿ ಅವರು ಹೇಳಿದ್ರಂತೆ ನಾವು ಯು ಆರ್ ವರ್ತ್ ಎ ಪೋಲಿ ಜೋಕ್ ಅಂತ ಏನಂದರೆ ಈಗ ಒಂದು ಪೋಲಿ ಜೋಕ್ ಹೇಳ್ತೇನೆ ಅದನ್ನು ಕೇಳುವುದಕ್ಕೆ ನೀವು ಯೋಗ್ಯರಾಗಿದ್ದೀರಿ ಅಂತ ಏನು ಅಂದರೆ ಏನು ಅಂದರೆ ಅಷ್ಟು ತಮಾಷೆ ಯಾರೋ ಒಬ್ಬರು ಡಿ ವಿ ಜಿಯವರ ಹತ್ರ ಮಾತಾಡ ಮಾತಾಡಲಿಕ್ಕೆ ಬರಬೇಕು ಅಂತೇಳಿ ಇದ್ದವಾಗ ಡಿ ವೈ ಜಿ ಅವ್ರ ಹತ್ರ ನೋಡಲಿಕ್ಕೆ ಬಂದರು ಅವರು ದೊಡ್ಡ ಸಾಹಿತ್ಯಗಳು ಏನೋ ಯಾರೋ ಒಬ್ಬರು ಅದು ಇರಲಿ ಯಾರು ಅಂತ ಬೇಡ ಅವ್ರು ಬಂದು ಅವರು ಬರುವಾಗ ಇವರು ಈ ಪೋಲಿ ಜೋಕ್ ಹೇಳ್ತಾ ಇದ್ದರು ಓಹ್ ಅವರು ಹೇಳಿದರು ಇವರಿಗೆ ಏನಪ್ಪ ಇದು ಹೀಗೆ ನಾನು ಡಿ ವಿ ಜಿ ಅವರು ಅಂತ ಹೇಳಿದರೆ ಹೀಗೆ ತಿಳ್ಕೊಂಡಿದ್ದೆ ಇವರು ಹೀಗೆಲ್ಲ ಮಾತಾಡ್ತಾರಲ್ಲ ಅಂತ ಹೇಳಿ ಅವರು ಏನೋ ಒಂದು ಮಡಿ ಬ ಇವರು ಬ್ರಾಹ್ಮಣರು ಮಡಿವಂತರ ಅಲ್ಲದೇ ಹೋದರು ಅವರು ಮಡಿವಂತರಾಗಿ ಬಿಟ್ಟರು ಅವರು ಹಾಗೆ ಬರ್ಕೊಂಡ್ರಂತೆ ಇದನ್ನು ಇದನ್ನು ನೋಡಿದವರು ಹೇಳಿದರು ಅವನಿಗೆ ಅಷ್ಟೇ ಪ್ರಾಪ್ತಿ ಯಾಕೆಂದರೆ ಅವರು ಬರುವುದಕ್ಕೆ ಮುಂಚೆ ಗಹನವಾಗಿ ಇವರು ಉಪನಿಷತ್ತನ ವಿಷಯ ಮಾತಾಡ್ತಾ ಇದ್ರು ಅಂತ ಅದು ಏನು ಈ ಈಗ ಭಾಳ ವಿಚಿತ್ರ ಇದೆ ನಾವು ಈ ಮಡಿವಂತರ ಈ ಮಡಿವಂತಿಕೆ ಯಾವಾಗ ನಮ್ಮಲ್ಲಿ ಮೇಲೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಓಪನ್ ಆಗಿರುವುದು ಸುಲಭವಾದರೂ ಅದೊಂದು ಕಷ್ಟವೇ ಇವರೇ ನಲಿವಂ ಭೋಗದೆ ಭೋಗದೆ ಭೋಗಿವೃಂದರಿ ಇದು ತುಂಬ ಇದೆ ನಾನು ಭಾಳ ದೃಷ್ಟಾಂತಗಳನ್ನು ಕೊಡ್ಬೋದು ಕೊಡಬೇಕು ಅಂತ ನನಗೆ ಆಸೆ ಇದೆ ಆದರೆ ನಮಗೆಲ್ಲರಿಗೂ ಒಂದು ವಯಸ್ಸಾದ್ದರಿಂದ ಅದು ಬೇಡ ಬಹಳ ರಸಿಕ ತುಂಬ ರಸಿಕ ದೇವೀಜಿಯವರು ರಸಿಕ ಅಂತ ಹೇಳಿದರೆ ಭೋಜನ ಭೋಗ ಅಂದರೆ ಎರಡು ಒಂದು ಭೋಗ ಒಂದು ಭೋಜನ ಅದು ಏನು ನಾನು ಹೇಳಿದ್ದೆ ಇದೆಲ್ಲ ಗೊತ್ತೇ ಇದೆ ನಿಮಗೆ ಅದು ಗೊತ್ತೇ ಇದೆ ಅವರ ತಮ್ಮಂದಿರ ಅವರ ಶ್ರೀಮತಿಯವರು ತಿರುಹೋದ ಮೇಲೆ ಡಿ ವಿ ಜಿ ಅವರ ಶ್ರೀಮತಿಯವರು ತಿರುಹೋದ ಮೇಲೆ ಅವರ ತಮ್ಮನ ಹೆಂಡತಿ ಶಾರದಮ್ಮ ಅಂತ ಅವರೆಲ್ಲ ನೋಡಿಕೊಳ್ತಾ ಇದ್ದರು ಚಂದ್ರಮೌಳಿಯವರ ತಾಯಿ ರಾಮರಾಯರ ಪ್ರಾಯ ಡಿ ವಿ ರಾಮರಾಯರ ಹೆಂಡತಿ ಡಿ ವಿ ರಾಮರ ಒಂದು ಪ್ರೆಸ್ಸಲ್ಲಿ ಕೆಲಸ ಮಾಡುತ್ತಾ ಇದ್ದರು ಡಿ ವಿ ಜಿ ಅವರು ಒಂದು ದಿವಸ ಯಾಕೋ ಏನು ಮಾಡಿದರೂ ಅವರಿಗೆ ಸರಿಯಾಗುವುದಿಲ್ಲ ಆಗೋದಿಲ್ಲ ಸುಮ್ಮನೆ ರೇಗಾಡ್ತಾ ಇದ್ದಾರಂತ ಅವಾಗ ಶಾರದಮ್ಮನವರು ಅವರ ಏ ಯಜಮಾನರಿಗೆ ಸುದ್ದಿ ಮುಟ್ಟಿಸಿದ್ರಂತೆ ಯಾಕೋ ಯಜಮಾನರು ಸಿಡಿಮಿಡಿಗೊಳ್ತಾ ಇದ್ದಾರೆ ಅಂತ ಅದಕ್ಕೆ ರಾಮರಾಯರು ಅಂದರೆ ಅವರ ತಮ್ಮ ಡಿ ವಿ ಜಿಯವರ ತಮ್ಮ ಅವರು ಹೇಳಿದ್ರಂತೆ ಹೌದಾ ನೀನು ಏನೂ ಗಾಬರಿ ಆಗಬೇಡ ಅದಕ್ಕೆ ಮದ್ದು ಏನು ಅಂತ ನನಗೆ ಗೊತ್ತಿದೆ ಸಾಯಂಕಾಲ ಬರುವಾಗ ನಾನು ಮದ್ದು ತಗೊಂಡು ಬರ್ತೇನೆ ಏನು ಇವರಿಗೆ ಸಹ ಗೊತ್ತಾಗಲಿಲ್ಲ ಶಾರದಾ ಮನೆಯವ್ರಿಗೂ ಗೊತ್ತಾಗಲಿಲ್ಲ ಸಾಯಂಕಾಲ ಬರುವಾಗ ಅವರು ಹೋಟೆಲ್ನಲ್ಲಿ ಕರಿದ ಪಕೋಡಾವನ್ನು ಒಂದು ಮಾಡಿ ತಗೊಂಡು ಬಂದು ಡಿ ವಿ ಮುಂದೆ ಇಟ್ಟರಂತೆ ಅದನ್ನು ಅದನ್ನು ನೋಡಿದ ಕೂಡಲೇ ಸುಪ್ರಸನ್ನರಾದರಂತೆ ಯಾರು ಡಿ ವಿ ಜಿಯವರು ಏನು ಎ ತುಂಬ ಆಶ್ಚರ್ಯ ಕಾಣ್ತದೆ ನನಗೆ ಅಂದರೆ ಒಂದು ಪಕೋಡದಿಂದ ಒಂದು ಆ ಸುಪ್ರಸನ್ನತೆ ಬರುವುದಾಗಿದ್ದರೆ ಅದು ಒಂದು ಅದು ಒಂದು ಯೋಗವೇ ಅದು ಅದು ಒಂದು ಅಂದರೆ ಏನು ಅದು ಆ ಜೀವನ ಪ್ರೀತಿ ಉಂಟಲ್ಲ ಬಹಳ ಅದು ಮನಸ್ಸಿನೊಳಗೆ ಉಂಟು ಅಂತಲ್ಲ ಅದು ಒಳಗೆ ಭಾಳ ಆಳದಲ್ಲಿ ಆ ಅಪ್ರ ಅಪ್ರಸನ್ನತೆಗಳೆಲ್ಲ ಉಂಟು ಅಂತಲ್ಲ ಮತ್ತು ಅದು ಆ ಮೇಲ್ಪದರದಲ್ಲಿಯೂ ಕೂಡ ಜೀವನದ ಅನೇಕ ಸ್ವಾರಸ್ಯಗಳು ಇವೆ ಅಂತ ನಲಿವಂ ಭೋಗದೆ ಭೋಗಿ ವೃಂದದಿ ನನಗೆ ಇವರು ಹೇಳಿದ್ದು ನೆನಪಾಗ್ತದೆ ಯಾರು ಗುಂಡ್ಮಿ ರಾಮಕೃಷ್ಣ ಐತಾಳರು ಗುಂಡ್ಮಿ ರಾಮಕೃಷ್ಣ ಐತಾಳರು ಇಲ್ಲಿ ಹೋಟೆಲ್ ಮಾಡಿಕೊಂಡಿದ್ದರು ಅವರಿಗೆ ಡಿ ಡಿ ವಿ ಜಿ ಅವರ ಮೇಲೆ ಭಾರಿ ಗೌರವ ಡಿ ವಿ ಜಿ ಅವರ ಡಿ ವಿ ಜಿ ಅವರನ್ನು ನೋಡಲಿಕ್ಕೆ ಅವರು ಬಂದರು ಅವರು ಬರುವಾಗ ಜಿಲೇಬಿ ಒಂದು ಪ್ಯಾಕ್ ಜಿಲೇಬಿ ಮಾಡಿ ತಗೊಂಡು ಬಂದಿದ್ದಾರೆ ಅದನ್ನು ಡಿ ವಿ ಜಿಯವರು ಮುಂದೆ ಇಟ್ಟರಂತೆ ಡಿ ವಿ ಜಿ ಭಾರಿ ಇಷ್ಟ ಆಯ್ತಂತೆ ಆಮೇಲೆ ಕಣ್ಣೀರು ಕೂಡ ಬಂತಂತೆ ಆ ಪ್ರೀತಿಯಿಂದಾಗಿ ವಯಸ್ಸಾದ ಮೇಲೆ ಸ್ವಲ್ಪ ಹಾಗೆ ಆಗ್ತದೆ ಆಮೇಲೆ ಅವಾಗ ಯಾರೋ ಹೇಳಿದ್ರಂತ ನಿಮಗೆ ಸಿಹಿ ಅಷ್ಟು ತಿನ್ನಬಾರ್ದಲ್ಲ ಸಿ ತಿನ್ನಬಾರ್ದಲ್ಲ ಏನೋ ಡಯಾಬಿಟಿಸ್ ಇದೆ ಏನೋ ಸಿ ಏನಯ್ಯ ಹೀಗೆ ಹೇಳ್ತಿ ಎರಡು ಕಂಪಾರ್ಟ್ಮೆಂಟ್ ಇದೆ ಏನು ಅದಕ್ಕೆ ಬೇರೆ ಒಂದು ಕಂಪಾರ್ಟ್ಮೆಂಟು ಇದಕ್ಕೆ ಬೇರೆ ಒಂದು ಕಂಪಾರ್ಟ್ಮೆಂಟು ರಾಮಕೃಷ್ಣ ಮಂಸರು ಈ ವಿದ್ಯೆಯನ್ನು ಮೊದಲ ಬಾರಿಗೆ ಕಲಿಸಿದ್ದು ಅಂತ ಕಾಣ್ತಾರೆ ನನಗೆ ಯಾಕೆಂದರೆ ರಾಮಕೃಷ್ಣರಿಗೂ ಕೂಡ ಜಿಲೇಬಿ ಅಂತ ಹೇಳಿದರೆ ಕಾಳಿಯನ್ನು ಬಿಟ್ಟರೆ ಮತ್ತೆ ಜಿಲೇಬಿ ಅಷ್ಟೂ ಪ್ರೀತಿಯ ಒಂದು ವಸ್ತು ಅವರಿಗೆ ಅದು ಒಂದು ಸಲ ಅವರ ಭಕ್ತರ ಮನೆ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಎಲ್ಲ ಆಗಿ ಕೊನೆಗೆ ಬಂತಂತೆ ಜಿಲೇಬಿ ಎಲ್ಲರಿಗೂ ಹೊಟ್ಟೆ ತುಂಬ ಆಗಿದೆ ನಮ್ಮಲ್ಲಿ ಕೆಲ ಕೆಲವರು ಏನು ಮಾಡ್ತಾರೆ ಅಂದರೆ ಒಳ್ಳೆ ಒಳ್ಳೆಯ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ ಅದನ್ನು ಬಹಳಷ್ಟು ಮಾತ್ರ ಕೊನೆಗೆ ಸ್ವಲ್ಪವೇತಿ ತಿನ್ನಲಿ ಅಂತ ಈ ಇದು ಬಂತಂತೆ ಬಂದು ಬರುವಾಗ ಹಾಕು ಅಂತ ಹೇಳಿದ್ರಂತೆ ಅವಾಗ ಹತ್ತಿರ ಯಾರು ರಾಮಕೃಷ್ಣರು ಹತ್ತಿರ ಇದ್ದವರು ಕೇಳಿದ್ರಂತೆ ಇಷ್ಟೆಲ್ಲ ತಿಂದಾಯ್ತು ತಿನ್ನೋದಕ್ಕೆ ಜಾಗ ಉಂಟಾ ಅಂತ ಅದಕ್ಕೆ ಇದಕ್ಕೆ ಎಲ್ರಿಗೂ ಗೊತ್ತಿದೆ ಇದು ಕಲೆಕ್ಟರ್ ಗಾಡಿ ಎಷ್ಟು ಸಂತೆ ಮಧ್ಯದಲ್ಲಿ ಬಂದರೂ ಕೂಡ ಅದಕ್ಕೊಂದು ಜಾಗ ಆಗ್ತದೆ ಹಾಗೇ ಯಾವುದಕ್ಕೆ ಜಿಲೇಬಿಗೆ ಅಂದರೆ ಕಲೆಕ್ಟರ್ ಗಾಡಿ ಅಂತ ಹಾಗೆ ಇದು ಡಿ ವಿ ಜಿ ಅವರಿಗೂ ಹಾಗೆ ಏನಂದರೆ ಅದರ ಕಂಪಾರ್ಟ್ಮೆಂಟೇ ಬೇರೆ ಅದಕ್ಕೆ ಅದು ಡಯಾಬಿಟಿಸ್ ಅದಕ್ಕೂ ಮಾತ್ರ ತೆಗೊಂಡರೆ ಆಯಿತು ಜಿಲೇಬಿಯ ಕಂಪಾರ್ಟ್ಮೆಂಟೇ ಬೇರೆ ಇದು ಎಷ್ಟು ತನ್ನನ್ನು ತಾನು ನಂಬಿಸಿಕೊಂಡು ಎಷ್ಟು ಸುಖವಾಗಿ ಬದುಕಿದ ಮನುಷ್ಯ ನಲಿವಂ ಭೋಗದೆ ಭೋಗಿ ವೃಂದದಿ ವಿರಾಗಂ ರಾಗ ನಿರ್ಮುಕ್ತರುಳ್ ರಾಗವೇ ಇಲ್ಲ ವಿರಾಗಿಗಳು ವಿರಾಗಿಗಳಲ್ಲಿ ವಿರಾಗಿಗಳಲ್ಲಿ ನೋಡಿದರೆ ಯಾರಲ್ಲಿ ಹೇ ವಿರಾಗಿಗಳು ರಾಗ ನಿರ್ಮುಕ್ತರುಳ್ ವಿರಾಗಂ ವಿರಕ್ತಿ ಬಹಳ ಬಹಳ ದೊಡ್ಡ ವಿಷಯ ಇದು ಇಷ್ಟು ರಾಗ ಇದ್ದವರು ಮೇಲ್ಪದರ ಜೀವನದ ಮೇಲ್ಪದರದಲ್ಲಿಯೂ ಒಂದು ಸುಖ ಇದೆ ಒಂದು ಭೋಗ ಇದೆ ಅದನ್ನು ಅದು ಸವಿಯಬೇಕಾದದ್ದು ಸವಿಯದೇ ಬಿಡಬೇಕಾದ ಸಂಗತಿ ಈ ಜೀವನದಲ್ಲಿ ಯಾವುದೂ ಇಲ್ಲ ಅಂತ ತಿಳಿದು ಈ ಜೀವನದ ಸಮೃದ್ಧಿಯನ್ನು ಕಂಡುಕೊಂಡವರು ವಿರಕ್ತರ ಮಧ್ಯದಲ್ಲಿ ಅವರಿಗಿಂತ ಹೆಚ್ಚು ರಕ್ತರಂತೆ ಇರ್ತಾರಲ್ಲ ಇದು ವಿರಕ್ತಿಯೂ ಒಂದು ಆಸ್ವಾದ್ಯವಾದ ಸಂಗತಿ ರಾಗ ಮಾತ್ರ ಅಲ್ಲ ಭೋಗ ಹೇಗೆ ನಮಗೆ ಆಸ್ವಾಧ್ಯವಾದ ಸಂಗತಿಯೋ ತ್ಯಾಗವೂ ಕೂಡ ಅಷ್ಟೇ ಆಸ್ವಾಧ್ಯ ಅಂತ ಭಾಳ ಆಶ್ಚರ್ಯ ಅಲ್ವಾ ಪತಂಜಲಿ ಪತಂಜಲಿಯ ಸೂತ್ರಗಳಿಗೆ ಅನೇಕ ವ್ಯಾಖ್ಯಾನಗಳಿವೆ ಒಬ್ಬ ವ್ಯಾಖ್ಯಾನಕಾರ ಒಂದು ವಿಚಿತ್ರ ಸಂಗತಿ ಬರೆದಿದ್ದಾನೆ ಏನು ಬರೆದಿದ್ದಾನೆ ಅಂದರೆ ಪತಂಜಲಿ ಏನು ಹೇಳ್ತಾನೆ ಅಂದರೆ ಸಮಗ್ರವನ್ನು ಕಂಡವನಿಗೆ ಉಂಟಾಗುವುದು ಕ್ಷಣಿಕ ಅಥವಾ ಒಂದು ತುಣುಕನ್ನು ಮಾತ್ರ ಕಂಡವನಿಗೆ ಅಸಮಗ್ರವಾದದ್ದನ್ನು ಕಂಡವನಿಗೆ ರಾಗ ಉಂಟಾಗ್ತದೆ ಜೀವನದಲ್ಲಿ ಬೇಕು ಬೇಕು ಅಂತಾಗ್ತದೆ ಆಸೆ ಹುಟ್ಟುತ್ತದೆ ಆಸೆ ಹೆಚ್ಚಾಗ್ತಾ ಹೋಗ್ತದೆ ಸಮಗ್ರವನ್ನು ಒಬ್ಬ ಕಂಡವನ ಇದ್ದರೆ ಸಮಗ್ರವನ್ನು ಕಂಡವನಿಗೆ ಉಂಟಾಗುವುದು ರಾಗವಲ್ಲ ವಿರಾಗ ಅಂತ ಇಡೀ ನೋಡಿದರೆ ಹುಟ್ಟು ಬೆಳವಣಿಗೆ ಸಾವು ಈ ಚಕ್ರವನ್ನು ಇಡಿಯಾಗಿ ಯಾರು ನೋಡಿದ ಅವನಿಗೆ ಉಂಟಾಗುವುದು ಯಾವುದು ಯಾವುದಂದರೆ ಅವನದಕ್ಕೆ ಅವನಲ್ಲಿ ಉಂಟಾಗುವ ಸಮಾಂತರವಾದ ಪ್ರತಿಸ್ಪಂದನ ಅವನ ಮನಸ್ಸಿನಲ್ಲಿ ಉಂಟಾಗುವುದು ಯಾವುದು ಅಂದರೆ ವಿರಾಗ ಬೇಕು ಅಂತಾಗುವುದಿಲ್ಲ ಅವನಿಗೆ ಸಾಕು ಅಂತಾಗ್ತದೆ ಅದಕ್ಕೊಂದು ಒಂದು ಸ್ವಲ್ಪ ತಮಾಷೆಯ ಒಂದು ದೃಷ್ಟಾಂತವನ್ನು ಕೊಡ್ತಾನೆ ಇದು ಪತಂಜಲಿ ಎಲ್ಲ ಕೊಟ್ಟದ್ದು ಒಬ್ಬ ಭಾಷ್ಯಕಾರ ಒಬ್ಬ ವ್ಯಾಖ್ಯಾನಕ ಅದು ಎಂಥದ್ದು ಅಂದರೆ ಸಪೋಸ್ ಈಗ ಹಿಂದಿನ ಜನ್ಮದ ಹೆಂಡತಿ ನಮಗೆ ಕಾಣಲಿಕ್ಕೆ ಸಿಕ್ಕಿದರೆ ನಮ್ಮ ಅಂತ ಗೊತ್ತಾದರೆ ರಾಗ ಉಂಟಾಗ್ತದೋ ವಿರಾಗ ಉಂಟಾಗ್ತದೋ ನನಗೆ ಸಿಕ್ಕಿರಬೇಕು ನನಗೆ ಕೆಲವು ಸರ್ತಿ ಕಾಣ್ತಾರೆ ಹಿಂದಿನ ಜನ್ಮದ ಆಗಬೇಕಾಗಿಲ್ಲ ಈ ಜನ್ಮದಲ್ಲಿ ಆಗ್ತದೆ ಏನು ಎಷ್ಟೋ ಸರ್ತಿ ಎಷ್ಟೋ ಸರ್ತಿ ಒಂದು ರಾಗಕ್ಕಿಂತ ಹೆಚ್ಚು ವಿರಾಗ ನಮ್ಮ ಅಂತರಂಗದಲ್ಲಿ ರಾಗಕ್ಕೆ ಎಷ್ಟು ಸ್ಥಾನ ಉಂಟೋ ವಿರಾಗಕ್ಕೂ ಅಷ್ಟೇ ಸ್ಥಾನ ಉಂಟು ನಾವು ನೋಡುವುದಿಲ್ಲ ಅಷ್ಟೇ ದಟ್ ಈಸ್ ದ ಪ್ರಾಬ್ಲಮ್ ರಾಗ ರಾಗ ಅಂತ ಹೋಗ್ತಾ ಇರ್ತೇವೆ ವಿರಾಗಕ್ಕೂ ಅಷ್ಟೇ ಸ್ಥಾನ ಇದೆ ಎಲ್ಲವೂ ಇದೆ ಇಲ್ಲಿ ರಾಗವೂ ಇದೆ ವಿರಾಗವೂ ಇದೆ ನೋಡಿದರೆ ಅಷ್ಟೇ ಹಾಗಾಗಿ ವಿರಾಗಂ ರಾಗ ನಿರ್ಮುಕ್ತರೊಳು ಸುಲಭಂ ಸಂಸ್ಕೃತನೆಲ್ಲರೊಳ್ ಸಮರಸಂ ವಿಶ್ವಾತ್ಮ ವಿಜ್ಞಾಪನ ಸಮರಸಂ ಸುಲಭಂ ಸಂಸ್ಕೃತನೆಲ್ಲರೊಳ್ ಸಂಸ್ಕೃತಿ ಅಂತ ಹೇಳಿದರೆ ಏನು ಅಂದರೆ ಇದು ಅಂತ ಬೇರೆ ಇದು ಬೇರೆ ಸಂಸ್ಕೃತಿ ಅಂದರೆ ಏನು ಅಂತ ಕಲ್ಚರ್ ಅಂದರೆ ಏನು ಅಂತ ಅದಕ್ಕೆ ಒಂದು ಸಾವಿರ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು ಎಲ್ಲವನ್ನು ಹೇಳ್ಬೋದು ಬಟ್ ಇದು ಒಂದು ಸರಿಯಾಗಿ ಏನು ಎಲ್ಲರ ಒಟ್ಟಿಗೆ ಎಲ್ಲರ ಹಾಗೆ ತಾನು ಬೇರೆ ಅಂತ ತೋರಿಸದೆ ಅದು ಕಷ್ಟವೂ ಹೌದು ಸುಲಭವೂ ಹೌದು ಎಲ್ಲರ ಒಟ್ಟಿಗೆ ಎಲ್ಲರ ಹಾಗೆ ಎಲ್ಲರನ್ನೂ ಪ್ರತಿಫಲನ ಮಾಡ್ತಾ ಮನಸ್ಸೆನ್ನುವುದು ಕನ್ನಡಿ ಹಾಗೆ ಇದ್ದರೆ ಮಾತ್ರ ಇದು ಸಾಧ್ಯ ನಾನೊಂದು ಸ್ಪೆಷಲ್ ಮ ಮನುಷ್ಯ ಅಂತ ಇದ್ದರೆ ಇದು ಸಾಧ್ಯವೇ ಇಲ್ಲ ಮತ್ತು ಸ್ಪೆಷಲ್ ಅಂತ ಇದ್ದವರಿಗೆ ಸುಖ ಎಂದೂ ಇಲ್ಲ ಅವರಿಗೆ ದುಃಖವೇ ಅದು ಅವರೇ ಮಾಡಿಕೊಳ್ಳುವುದು ಅದವರ ಎಂತ ಹೇಳೋದು ಕರ್ಮ ಅಷ್ಟೇ ಬೇರೆ ಏನು ಹೇಳಲಿಕ್ಕೂ ಸಾಧ್ಯ ಇಲ್ಲ ಸುಖವಾಗಿ ಇರಲಿಕ್ಕೆ ಸಾಧ್ಯ ಇದ್ದಾಗ ಎಲ್ಲರೊಟ್ಟಿಗೆ ಎಲ್ಲರ ಹಾಗೆ ದೇವರ ಹಾಗೆ ಇರಲಿಕ್ಕೆ ಸಾಧ್ಯ ಇದ್ದಾಗ ನಾವು ನಮ್ಮದು ಇಡೀ ಪ್ರಾಬ್ಲಮ್ ಎಂತ ಎಂಥದ್ದು ಒಂದು ರಾಯಮ್ ಸ್ಪೆಷಲ್ ಅಂತ ಮನಸ್ಸಿನಲ್ಲಿ ಇದು ಸ್ವಕೇಂದ್ರಿತವಾದ ಮನೋಧರ್ಮ ಇದು ಕಾಡುತ್ತದೆ ಇದನ್ನು ಬಿಡಲಿಕ್ಕೆ ಸಾಧ್ಯ ಆದರೆ ಅದು ನೋಡಿ ಅದು ಚೆನ್ನಾಗಿದೆ ವನಸುಮದ ಹಾಗೆ ಇದ್ದವನಿಗೆ ಈಗ ಎಲ್ಲರ ಒಟ್ಟಿಗೆ ಇದ್ದರೂ ಕೂಡ ಎಲ್ಲರ ಒಟ್ಟಿಗೆ ಎಲ್ಲರ ಹಾಗೆ ಇದ್ರೂ ಕೂಡ ತಾನು ವನಸುಮದ ಹಾಗೆ ಇರಲಿಕ್ಕೂ ಆಗ್ತದೆ ಒಟ್ಟಿಗೆ ಕಾಡಿನ ಹೂವಿನ ಹಾಗೆ ಇರಲಿಕ್ಕೂ ಆಗ್ತದೆ ಅದು ಉದ್ಯಾನದಲ್ಲಿ ಕೂತಿರುವ ಪ್ರೇಮಿಗಳ ಒಟ್ಟಿಗೆ ಸಂಭಾಷಣೆ ಮಾಡಲಿಕ್ಕೂ ಆಗ್ತದೆ ವಿರಕ್ತರ ಒಟ್ಟಿಗೆ ತತ್ವಜ್ಞಾನದ ವಿಷಯವನ್ನು ಆ ಹಾಗೆಯೇ ಜಿಜ್ಞಾಸೆ ಮಾಡಲಿಕ್ಕೂ ಆಗ್ತದೆ ಪ್ರತಿಯೊಂದು ಸಂಗತಿಗೂ ಮನಸ್ಸಿನ ಮನುಷ್ಯನ ಮನಸ್ಸಿನಲ್ಲಿ ಒಂದು ಜಾಗ ಇದೆ ಅದಕ್ಕೆ ಬೇಕಾದ ಆ ಅಭಿವ್ಯಕ್ತಿಯನ್ನು ಕೊಡತಕ್ಕ ಸನ್ನಿವೇಶ ಉಂಟಲ್ಲ ಅದನ್ನು ಪಡೆದುಕೊಳ್ಳುವುದಕ್ಕೆ ಈ ಜ ಈ ಜೀವನ ನಮಗೆ ಸಿಕ್ಕಿದ್ದು ಸೊ ಜೀವನ ಅಂದರೆ ಹೇಗೆಂದ್ರೆ ವಿಜ್ಞಾಪನ ಮೆತ್ಪಾದ ಚೆನ್ನಾಗಿದೆ ವಿಜ್ಞಾಪನ ವಿಜ್ಞಾಪನ ಅಂದರೆ ಏನು ನೆನಪು ವಿಶೇಷವಾಗಿರತಕ್ಕ ಜ್ಞಾಪನ ವಿಜ್ಞಾಪನ ವಿಶ್ವಾತ್ಮ ವಿಜ್ಞಾಪನ ತಾನು ವಿಶ್ವದ ವಿಶ್ವಕ್ಕೆ ಸಂಬಂಧಿಸಿದ ಜೀವ ತಾನು ವಿಶ್ವ ಮನುಷ್ಯ ನೋಡಿ ಕುವೆಂಪು ಅವರು ಹೇಳಿದರು ಅಂದರೆ ವಿಶ್ವಮಾನವ ಅಂತ ವಿಶ್ವಮಾನವ ಕಲ್ಪನೆ ಹುಟ್ಟತ ಮನುಷ್ಯ ವಿಶ್ವಮಾನವನೇ ಮಾನವನೇ ಬೆಳೆಯುತ್ತಾ ಅವನ ವಿಶ್ವದ ಕಲ್ಪನೆ ಸಂಕುಚಿತವಾಗ್ತಾ ಹೋಗ್ತದೆ ತಾನು ಈ ಜಾತಿಗೆ ಈ ಪ್ರದೇಶಕ್ಕೆ ಈ ಭಾಷೆಗೆ ಅದಕ್ಕೆ ಇದಕ್ಕೆ ಇದೆಲ್ಲ ಈ ಎಲ್ಲ ಸಂಕುಚಿತ ವರ್ತುಲದಲ್ಲಿ ಇರುತ್ತದೆ ಬೆಳೀಬೇಕಾಗಿದ್ದರೆ ಈ ಸಂಕುಚಿತ ವರ್ತುಳಗಳ ಭಾರವೂ ಕೂಡ ಸ್ವಲ್ಪ ಮಟ್ಟಿಗೆ ಬೀಳಬೇಕು ಆಮೇಲೆ ಇದು ಸತ್ಯವಲ್ಲ ಅಂತ ಗೊತ್ತಾಗಬೇಕು ಸತ್ಯ ಬೇರೆ ಇದೆ ಅಂತ ಗೊತ್ತಾಗಬೇಕಾಗಿದ್ದರೆ ಇದು ಸತ್ಯ ಅಂತ ಒಂದು ಸಲ ನಂಬಬೇಕು ನಮ್ಮ ಜೀವನದ ಪರಿಸ್ಥಿತಿಗಳು ಒಂದು ರೀತಿಯಲ್ಲಿ ನೋಡಿದರೆ ಎಲ್ಲವೂ ಚೆನ್ನಾಗಿದೆ ಒಂದು ರೀತಿಯಲ್ಲಿ ನೋಡಿದರೆ ಎಲ್ಲವೂ ನಮಗೆ ಕಂಟಕವಾಗಿ ಅಡ್ಡಿಯಾಗಿದೆ ಆದ್ದರಿಂದ ಈ ಸಂಕುಚಿತತೆಯನ್ನು ಕಳೆದುಕೊಂಡು ಅವನು ಮತ್ತೆ ವಿಶ್ವಾತ್ಮನಾಗುವುದು ಆ ಆಗೋದೊಂದು ಬೇರೆ ಅಲ್ಲ ಒಳಗಡೆಯೇ ಅದು ಇದ್ದದ್ದು ಮಗುವಾಗಿದ್ದಾಗ ವಿಶ್ವ ಅದು ವಿಶ್ವದಿ ಇಶು ಅದು ಇಲ್ಲಿ ಇವರು ಹೇಳುವುದು ಸುಲಭಂ ಸಂಸ್ಕೃತ ನೆಲ್ಲರುಳ್ ಸಮರಸಂ ವಿಶ್ವಾತ್ಮ ವಿಜ್ಞಾಪನ ಇದಕ್ಕಿಂತ ಇನ್ನೇನು ಡಿ ಅವರು ಬದುಕಿದ್ದೆ ಹೀಗೆ ಇದರಲ್ಲಿ ಒಂದು ಇಲ್ಲ ಒಂದಿಲ್ಲ ಇದರಲ್ಲಿ ಉಳಿದ ಎಲ್ಲ ಇದೆ ಒಂದು ಬಿಟ್ಟಿದ್ದಾರೆ ಆ ಬಿಟ್ಟದ್ದು ಯಾವುದು ಎಂಟುವರೆ ಆಗ್ತಾ ಬಂತು ನಾನು ನಿಮ್ಮನ್ನು ಕಾಯುವ ಹಾಗೆ ಮಾಡಿ ಒಂದು ಗಂಟೆ ಕಾಯುವ ಹಾಗೆ ಮಾಡಿ ಈಗ ಮತ್ತೆ ಒಂದು ಗಂಟೆ ನಾನು ನಿಮ್ಮನ್ನು ಇರುವ ಹಾಗೆ ಮಾಡಬಾರ್ದು ಅದರಿಂದ ಎಂಟುವರೆಗೆ ನಾನು ಮುಗಿಸ್ತೇನೆ ನನ್ನನ್ನು ಕ್ಷಮಿಸಬೇಕು ಒಂದು ಗಂಟೆ ನಾನು ಏಳುವರೆಗೆ ಪ್ರಾರಂಭ ಮಾಡಿದೆ ಎಂಟುವರೆಗೆ ನಿಲ್ಲಿಸ್ತೇನೆ ಒಂದು ಬಿಟ್ಟಿದ್ದಾರೆ ಅದು ಯಾವುದು ಅಂದರೆ ಈ ಅಸಂಸ್ಕೃತರಲ್ಲಿ ಹೇಗಿರ್ತಾನೆ ಅಂತ ಸುಸಂಸ್ಕೃತರಲ್ಲಿ ಎಲ್ಲ ಹೇಗಿದ್ದಾನೆ ಅಜ್ಞರಲ್ಲಿ ಇದ್ದಾನೆ ಎಲ್ಲ ಇದ್ದಾನೆ ಎಳೆಯರಲ್ಲಿ ಇದ್ದಾನೆ ಎಲ್ಲ ಇದ್ದಾನೆ ಎಲ್ಲರೂ ಹೇಗೆ ಇದ್ದಾನೆ ಈ ಅಸಂಸ್ಕೃತರಲ್ಲಿ ಹೇಳೋಣವೇ ಅಸಂಸ್ಕೃತರಲ್ಲಿ ಅಸಂಸ್ಕೃತನ ಹಾಗೆ ಇದ್ದಾನೆ ಅಂತ ಸುಸಂಸ್ಕೃತರಲ್ಲಿ ಸುಸಂಸ್ಕೃತನಾಗಿದ್ದಾನೆ ಸರಿ ಪಂಡಿತರಲ್ಲಿ ಪಂಡಿತನಾಗಿ ಎಲ್ಲವೂ ಸರಿ ಹಾಗೆ ಹಾಗಿರೋದಕ್ಕೆ ಸಾಧ್ಯ ಇಡೀ ಪ್ರಶ್ನೆ ನಾಗರಿಕತೆಯ ಭಾಳ ದೊಡ್ಡ ಒಂದು ಪ್ರಶ್ನೆ ಅಂಥದ್ದು ಅಂದರೆ ಅಸಂಸ್ಕೃತರ ಒಟ್ಟಿಗೆ ಹೇಗೆ ವ್ಯವಹಾರ ಗೊತ್ತಿಲ್ಲ ಅಸಂಸ್ಕೃತರು ವಿಶ್ವದ ಭಾಗವೇ ಇಷ್ಟೆಲ್ಲ ಇವನು ಹೇಳಬೇಕಾಗಿದ್ದರೆ ಇವರು ಹೇಳಬೇಕಾಗಿದ್ದರೆ ಏನು ಕಲಿತವರಲ್ಲಿ ಕಲಿಯದೇ ಇದ್ದವರಲ್ಲಿ ಅಂತ ಇಷ್ಟೆಲ್ಲ ಹೇಳಬೇಕಾಗಿದ್ದರೆ ಈ ಭಾವನೆ ಉಂಟಲ್ಲ ಎಲ್ಲರಲ್ಲಿ ಎಲ್ಲವನ ಹಾಗೆ ಎಲ್ಲರ ಹಾಗೆ ಅಂದರೆ ತನ್ನ ಸಂಸ್ಕೃತಿಯನ್ನು ಬಿಡದೆ ತನ್ನ ಸಂಸ್ಕೃತಿಯನ್ನು ಬಿಡದೆ ಅಸಂಸ್ಕೃತರಲ್ಲಿ ಅವರು ತನ್ನನ್ನು ನೋಡಿ ಸಂಸ್ಕೃತರಾಗುವುದಕ್ಕೆ ಸಾಧ್ಯವಾದರೆ ಅದಕ್ಕೆ ಬೇಕಾದ ಎಡೆಯನ್ನು ಅನುಕೂಲವನ್ನು ಕಲ್ಪಿಸಿ ಆದರೆ ತಾನು ನಿಮ್ಮಿಂದ ಭಾಳ ಸ್ಪೆಷಲ್ ಅಂತ ತೋರಿಸದೆ ಬಹಳ ಸ್ಪೆಷಲ್ ಅಂತ ತೋರಿಸಿದರೆ ನಿಮ್ಮ ಉಸಾಬರಿ ನಮಗೆ ಬೇಡ ಅಂತ ಹೇಳ್ತಾರೆ ಅದೇ ಅಸಂಸ್ಕೃತಿ ಆದ್ದರಿಂದ ಅದು ಅದನ್ನು ನಿವಾರಿಸುವಂತೆ ಸ್ವಲ್ಪ ನಮ್ಮನ್ನು ನೋಡಿ ಆದರೂ ಮಹಾಜನೋ ಏನಗತ ಸಪಂಥ ಅಂತ ಏನು ನಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಇದ್ದಾಗ ನಾನಾ ರೀತಿಯ ಸಿದ್ಧಾಂತಗಳು ಬಂದು ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಿಲ್ಲದೇ ಇದ್ದಾಗ ಆಗ ಯಾರು ದೊಡ್ಡವರು ಯಾರು ಯಾವ ದಾರಿಯಲ್ಲಿ ನಡೆದರು ಮಹಾಜನೋ ಏನಗತ ಸಪಂಥ ಅದೇ ದಾರಿಯಲ್ಲಿ ನಡೆಯುವಂಥ ಈ ಒಂದು ಮಾದರಿಯನ್ನು ಹುಡುಕುವ ಒಂದು ಗುಣ ಪ್ರತಿಯೊಬ್ಬರಲ್ಲಿಯೂ ಇದೆಯಾದುದರಿಂದ ಅಸಂಸ್ಕೃತರ ಒಟ್ಟಿಗೆ ಕೂಡ ಇವನು ಹೇಗೆ ಇರ್ತಾನೆ ಅಂದರೆ ಅವನು ಕಲಿಯುವುದಾದರೆ ಕಲಿಯಲಿ ನಾನವನಿಂದ ಕಲಿಯಬೇಕಾದದ್ದು ಏನೂ ಇಲ್ಲ ಆದರೆ ಅವನು ಕಲಿಯಬೇಕಾಗಿದ್ದರೆ ಕಲಿಯಲಿ ಅಂಥ ಅವರ ಸಹವಾಸನೂ ಇವನು ಬಿಡುವುದಿಲ್ಲ ಬಿಟ್ಟರೆ ಹೋಯ್ತು ಬಿಟ್ಟರೆ ಹೋಯ್ತು ಆ ಸಂಸ್ಕೃತರಂತ ಬಿಟ್ಟರೆ ಹೋಯಿತು ಹಾಗಂತ ಅವರ ಒಟ್ಟಿಗೆ ಅವರ ಹಾಗೆ ಇರಲಿಕ್ಕೂ ಸಾಧ್ಯ ಇಲ್ಲ ಬಹಳ ಇಕ್ಕಟ್ಟಾಗಿರತಕ್ಕ ಒಂದು ಸ ಒಂದು ಒಂದು ಸಂದರ್ಭ ದೇವರು ನಮ್ಮಲ್ಲಿ ಇರುವುದಾದರೆ ದೇವರು ಇರುವುದು ಹಾಗೆ ಆ ಒಟ್ಟಿಗೆ ಒಬ್ಬ ಹೇಗಿರಬೇಕು ಎಲ್ಲವನ್ನೂ ತಿಳಿದವ ಹಾಗೆ ದೇವರು ನನ್ನ ಇರೋದು ಇರೋರು ಹಾಗಾಗಿ ಅಧ್ಯಾತ್ಮಶಾಸ್ತ್ರದ ನಿಕಟ ಪರಿಚಯದಿಂದ ಅಧ್ಯಾತ್ಮಕ್ಕೂ ಜೀವನ ನಿರ್ವಾಹಕ್ಕೂ ವಿಶೇಷವಾದ ವ್ಯತ್ಯಾಸ ಏನೂ ಇಲ್ಲ ಜಿ ಅದು ಅಧ್ಯಾತ್ಮವು ಅವರ ಭಗವದ್ಗೀತೆಯ ಬ ಭಾಷೆ ವ್ಯಾಖ್ಯಾನಕ್ಕೆ ಅವರು ಕೊಟ್ಟಿರತಕ್ಕ ಹೆಸರೇ ಜೀವನ ಧರ್ಮ ಯೋಗ ಧರ್ಮಯೋಗ ಧರ್ಮವೂ ಇದೆ ಜೀವನವೂ ಇದೆ ಅದು ಧರ್ಮವು ಜೀವನದಿಂದ ಅದು ಬೇರೆಯಾಗಿಲ್ಲ ಜೀವನ ಧರ್ಮ ಯೋಗ ಅಂದರೆ ಸೇರುವುದು ಎರಡು ಒಟ್ಟಿಗೆ ಸೊ ಜೀವನದಲ್ಲಿ ಅಸಂಸ್ಕೃತತೆ ಇದ್ದರೆ ಅಸಂಸ್ಕೃತಿ ಇದ್ದೇ ಇದೆ ಇದ್ದರೆ ಅದನ್ನು ಬಿಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲರಲ್ಲಿ ಒಬ್ಬನಾಗಿ ತನ್ನಲ್ಲಿಯೇ ತನ್ನ ಸವಿಯನ್ನು ಉಂಡು ಬಹಳ ಒಂದು ಪ್ರಚಂಡವಾದ ಪ್ರಚಂಡ ಎನ್ನುವ ಪದ ಸರಿಯಲ್ಲ ಸಮೃದ್ಧವಾದ ಆಳವಾದ ಬದುಕನ್ನು ಬಾಳಿ ಒಂದು ಮಾದರಿ ಹೇಗಿರಬಹುದು ಬಹಳ ಆಶ್ಚರ್ಯ ಜೀವನದಲ್ಲಿ ಬಹಳ ದುಃಖವನ್ನು ಕಂಡವರು ಬಹಳ ದುಃಖವನ್ನು ಕಂಡವರು ಉಂಡವರು ಅದನ್ನು ಬೇರೆ ರೀತಿಯಲ್ಲಿ ಪರಿಹರಿಸಿಕೊಳ್ಳುವುದಕ್ಕಂದರೆ ಎರಡನೇ ಆ ಕಾಲದಲ್ಲಿ ಸಾಧ್ಯವಿದ್ದರೂ ಕೂಡ ಅವರ ಹತ್ತಿರದ ಸ್ನೇಹಿತರು ಹಾಗೆ ಆಗಿದ್ದರೂ ಕೂಡ ಅದನ್ನು ಮಾಡಿಕೊಳ್ಳದೆ ಆ ದುಃಖದ ಪಾಕವನ್ನು ಪಡೆದವರು ಭಾಳ ತುಂಬ ಹೃದಯವಾಗಿರತಕ್ಕ ಒಂದು ಸಂಗತಿ ಮತ್ತು ಆ ಹಾಸ್ಯ ಪ್ರಜ್ಞೆ ಡಿ ವಿ ಜಿಯವರ ಹಾಸ್ಯ ಪ್ರಜ್ಞೆ ಅದು ಅಮೋಘವಾದದ್ದು ಇವರು ಯಾವಾಗಲೂ ಹೇಳುವ ಒಂದು ಒಂದು ಮಾತಿತ್ತಂತೆ ನಮ್ಮಲ್ಲಿ ಈ ಸೋಲು ಮನಸ್ಸು ಉಂಟಲ್ಲ ಅದು ಹೋಗಬೇಕು ಸೋಲು ಮನಸ್ಸು ಹೋಗಬೇಕು ಮತ್ತೇನು ಗೆಲುವಿನ ತೇಜಸ್ಸಿನ ವರ್ಚಸ್ಸಿನ ಒಂದು ಕ್ಷಾತ್ರ ಅಲ್ಲ ಅದನ್ನು ನಾವು ತಪ್ಪದಿ ತಿಳ್ಕೊಳ್ತೇವೆ ಪೆಟ್ಟು ಮಾಡುವುದಲ್ಲ ಕ್ಷಾತ್ರ ಅಲ್ಲ ಮತ್ತೇನೆಂದರೆ ತೇಜಸ್ಸಿನ ಪದ ಭಾಳ ಚೆನ್ನಾಗಿದೆ ವರ್ಚಸ್ಸಿನ ಒಂದು ಮ ಮನೋಧರ್ಮ ನಮ್ಮಲ್ಲಿ ಉಂಟಾಗಬೇಕು ಇದನ್ನು ಅವರು ನಾನಾ ರೀತಿಗಳಲ್ಲಿ ಭಾಳ ಜನರಿಗೆ ನನಗೆ ಗೊತ್ತಿರಲಿಲ್ಲ ನನಗೆ ಇತ್ತೀಚೆಗೆ ಗೊತ್ತಾಯಿತು ಪಾರ್ಲಿಮೆಂಟಿನಲ್ಲಿ ಮಾತನಾಡುತ್ತಾ ಭಾರತೀಯ ಭಾರತದ ಪಾರ್ಲಿಮೆಂಟಿನಲ್ಲಿ ಅಂದರೆ ಸ್ವಾತಂತ್ರ್ಯ ಉತ್ತರ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿನಲ್ಲಿ ಮಾತಾಡ್ತಾ ಡಿ ವಿ ಜಿಯವರು ಸ್ಥಳೀಯ ಸಂಸ್ಥಾನಗಳ ಬಗ್ಗೆ ಅಂದರೆ ಆ ಕಾಲದಲ್ಲಿದ್ದ ಬಗ್ಗೆ ಬರದ ಮಾತುಗಳನ್ನು ಕೋಟ್ ಮಾಡಿದ್ದಾರೆ ಮತ್ತು ಡಾ ಅಂಬೇಡ್ಕರ್ಗೂ ಡಿ ವಿ ಜಿ ಅವರಿಗೂ ಪತ್ರಗಳ ವ್ಯವಹಾರ ನಡೆದಿದೆ ಪಾರ್ಲಿಮೆಂಟಿನಲ್ಲಿ ಇವರು ಉಲ್ಲೇಖ ಆಗಿದೆ ಅಂಬೇಡ್ಕರ್ ಮಾತ್ರ ಅಲ್ಲ ಡಿ ವಿ ಅವರ ಬರಹಗಳ ಡಿ ವಿ ಜಿ ಅವರ ಕೆಲವು ಸಿದ್ಧಾಂತಗಳ ಅಥವಾ ಪ್ರಮೇಯಗಳ ಆಲೋಚನೆಗಳ ಉಲ್ಲೇಖ ಇಂಡಿಯನ್ ಪಾರ್ಲಿಮೆಂಟಿನಲ್ಲಿ ಆಗಿದೆ ಇದೆಷ್ಟು ಜನಕ್ಕೆ ಗೊತ್ತಿದೆ ನಾವು ಹೇಳಿಬಿಟ್ರೆ ಆಯಿತು ಅಂತ ಡಿ ವಿ ಜಿ ಅಂದರೆ ಮಂಕುತಿಮ್ಮ ಅಂತ ಈ ಇದು ನಮಗೆ ಗೊತ್ತಾಗಬೇಕಾದ್ರೆ ಯಾವ ವಿಸ್ತಾರ ಆ ಇಂಗ್ಲೀಷ್ ಭಾಷೆ ಆ ಕನ್ನಡ ಕನ್ನಡ ಅಂದರೆ ಶೇ ಆ ಕಾಲದ ಬೇರೆ ಕೆಲವರು ಆ ಕಾಲದ ಕನ್ನಡಗಳ ಕನ್ನಡವನ್ನು ಕನ್ನಡವನ್ನು ನೋಡಿ ಒಟ್ಟಿಗೆ ಅದೇ ಕಾಲದಲ್ಲಿ ಬಂದ ಡಿ ವಿ ಜಿಯವರ ಕನ್ನಡವನ್ನು ನೋಡಿದರೆ ಇದು ಏನು ಇದು ಬ ಅದ್ಭುತವಾಗಿರತಕ್ಕ ಒಂದು ಕನ್ನಡ ಅದು ನಿಷ್ಕೃಷ್ಟ ಮಾಡತಕ್ಕದ್ದು ಏನು ಆ ಕನ್ನಡ ಉಂಟಲ್ಲ ಇಂಗ್ಲೀಷು ಅದಕ್ಕಿಂತ ಚೆನ್ನಾಗಿದೆ ಇದೆಲ್ಲ ನಮಗೆ ಗೊತ್ತಾಗಬೇಕು ಈ ವಿಷಯ ಗೊತ್ತಾಗಬೇಕು ಹೊಗಳಿದ್ರೆ ಸಾಲದು ಅವರ ಮಂಕುತಿಮ್ಮನ ಕಗ್ಗದ ಮೊದಲನೆಯ ಪದ್ಯವನ್ನು ಒಂದು ಹೇಳಿ ನಾನು ಮಂಕುತಿಮ್ಮನನ್ನು ಟೀಕಿಸಿದ್ದಕ್ಕೆ ಅದಕ್ಕೆ ಅದಕ್ಕೆ ಒಂದು ಕ್ಷಮಾಪಣೆಯಾಗಿ ನಾನು ಅದರ ಒಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಒಂದು ಮಾತು ಯಾವುದು ಅಂದರೆ ಮಂಕುತಮ್ಮನ ಕಗ್ಗ ಹೇಗೆ ಪ್ರಾರಂಭ ಆಗ್ತದೆ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಪರಬೊಮ್ಮನೆಂದು ಜನಂ ಇದೆಲ್ಲರಿಗೂ ಗೊತ್ತಾಗ್ತದೆ ನಾನು ಅದನ್ನು ಮತ್ತೆ ವ್ಯಾಖ್ಯಾನ ಮಾಡಬೇಕಾಗಿಲ್ಲ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಯಾರೂ ಕಂಡಿಲ್ಲ ಆದರೆ ಎಲ್ಲರಿಗೂ ಎಂಥ ನಂಬಿಕೆ ಅದ್ಭುತವಾದ ನಮಗೆ ಕಂಡಿದ್ದರೆ ಪರಾ ಈ ನಂಬಿಕೆ ಬರ್ತಿರಲಿಲ್ಲ ಕಾಣದೇ ಇದ್ದದ್ರಿಂದಲೇ ಆವುದನ್ನು ಕಾಣದೊಡಂ ಕಾಣದಿದ್ದರೂ ಕೂಡ ಅಳತಿ ನಂಬಿಹುದೋ ನಂಬಿ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ ಅಳ ಪ್ರೀತಿಯಿಂದ ತಾನು ಕಾಣದೇ ಇದ್ದರೂ ಕಂಡದ್ದರ ಮೇಲಿನ ಪ್ರೀತಿಗಿಂತ ಹೆಚ್ಚಾದ ಪ್ರೀತಿಯಿಂದ ಆ ಕಾಣದೇ ಇದ್ದದ್ದನ್ನು ನಂಬಿದಾರಲ್ಲ ಆ ವಿಚಿತ್ರಕ್ಕೆ ಎರಡು ವಿಚಿತ್ರ ಒಂದು ದೇವರು ಎನ್ನುವುದು ನಾವು ಕಾಣದೇ ಇದ್ದದರಿಂದ ಅದೊಂದು ವಿಚಿತ್ರ ಮತ್ತೆ ಒಂದು ವಿಚಿತ್ರ ಯಾವುದು ಅಂದರೆ ಕಾಣದೊಡಮ್ ಅಳ್ತಿಂ ನಂಬಿಹುದು ಅದು ವಿಚಿತ್ರ ಕಾಣದೇ ಇದ್ದದ್ದನ್ನು ಪ್ರೀತಿಯಿಂದ ನಂಬಿದ್ದಾರಲ್ಲ ಇದು ವಿಚಿತ್ರ ವಿಚಿತ್ರ ಅಂದರೆ ಅದು ನಾವು ಬಿ ಇಡತಕ್ಕದ್ದಲ್ಲ ನಾವು ತಲೆ ಮಣಿಬೇಕಾದದ್ದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ ಇದು ಈ ಮಂಕುತಿಮ್ಮನ ಈ ಪ್ರಾರಂಭದ ಪದ್ಯ ಉಂಟಲ್ಲ ಇದು ಡಿ ವಿ ಅವರು ಬದುಕಿದ ಬದುಕಿಗೆ ಒಂದು ಭಾಷ್ಯದ ಹಾಗೆ ಇದೆ ನಮಸ್ತೆ